ಅಷ್ಟೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಆಷಾಢ ಶುಕ್ರವಾರ ರೈಟ ತುಂಬ ಜನ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತಾರೆ ಇವತ್ತು ಓಕೆ ಪರವಾಗಿಲ್ಲ ಅಲ್ವಾ ದೇವಿಯ ಅನುಗ್ರಹ ಬೇಕು ನಮಗೆ ಅಲ್ವಾ ಲಕ್ಷ್ಮಿಯ ಅನುಗ್ರಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಇಲ್ಲೇನಾಗುತ್ತೆ ಕೆಲವೊಂದು ಬಾರಿ ಆ ಲೈಫಲ್ಲಿ ತುಂಬ ತೊಂದರೆ ಬಂದಿರ್ತದೆ ಅಲ್ವಾ ಬಟ್ ನಾನು ಹೇಳೋದಾದರೆ ನಿಮ್ಮ ಜಾತಕ ಯಾವ ರೀತಿ ಇರ್ತದೆ ಜಾತಕದಲ್ಲಿ ದಶಾಭುಕ್ತಿ ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬಂದಿರ್ತವೆ ಓಕೆ ನಾವು ಸೊ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಅದಕ್ಕೆ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಸೊ ಅಲ್ವಾ ಯಾವುದೇ ಒಂದು ಏನು ತೊಂದರೆ ಬಂತು ಏನು ಅಂತ ಜಾತಕ ವಿಶೇಷವಾಗಿ ಕಾರಣ ಯಾಕಂದರೆ ಅದರಲ್ಲಿ ನಡೆಯುವಂತಹ ದಶಾಭುಕ್ತಿ ಏನು ಬಹಳ ಮೇಜರ್ ಆಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಮೇಜರಾಗಿ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ನಾನು ಹನ್ನೆರಡು ಲಗ್ನಕ್ಕೆ ಕೂಡ ಯಾವ್ಯಾವ ಸಮಯದಲ್ಲಿ ಏನೇನು ಘಟನೆಗಳು ಅಂತ ಬಹಳ ಸಂಕ್ಷಿಪ್ತ ರೀತಿಯಲ್ಲಿ ಹೇಳೋಕ್ಕೆ ಪ್ರಯತ್ನಂತೂ ಮಾಡಿದ್ದೇನೆ ಸೊ ಅದನ್ನು ನೀವು ಇಟ್ಕೊಂಡಿರ್ತೀರ ನಿಮಗೆ ಗೊತ್ತಿರುತ್ತೆ ಹೌದಾ ಅಲ್ವಾ ಎನ್ನುವ ಒಂದು ಚರ್ಚೆಯನ್ನು ನೀವೇ ಮಾಡಿ ನಿಮ್ಮ ಲಗ್ನ ಯಾವುದು ಅಲ್ವಾ ನಾನು ಹೇಳಿದ ಅಲ್ಲಿ ಉಂಟಾ ಇಲ್ವಾ ಸೊ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ರೈಟಾ ಯಾವಾಗ ನಮಗೆ ನಮ್ಮ ಮೈ ಆಗಿರಬೇಕಾದ್ರೆ ಸ್ನಾನ ಮಾಡಬೇಕಂತ ಹೇಳ್ತಾರೆ ಅದೇ ರೀತಿ ಹಣ ಬರಬೇಕಾದ್ರೆ ದಾನ ಮಾಡಬೇಕಂತ ಹೇಳ್ತಾರೆ ರೈಟಾ ಸೊ ಹಣ ಬರಬೇಕು ದಾನ ಮಾಡಲೇಬೇಕು ರೈಟಾ ಇದು ವಿಷಯ ನೋಡಿ ಹಣ ಮಾಡ ಹಣ ಬರಬೇಕು ದಾನ ಮಾಡೋದಂದರೆ ಅದರ ಅರ್ಥ ಏನು ಹಣವನ್ನು ದಾನ ಮಾಡೋದಂತಲ್ಲ ಹಣವನ್ನು ದಾನ ಮಾಡಿ ನಾ ನೀವೇನು ಮಾಡಬೇಕಾಗುತ್ತೆ ಇಲ್ಲೊಂದು ಕಡೆ ನಿಮ್ಮಲ್ಲಿ ಏನಿದೆ ಅಲ್ವಾ ನೀವೊಂದು ಒಳ್ಳೆ ವಿದ್ಯೆ ಕಲ್ತಿದ್ದೀರಾ ನಿಮ್ಮಲ್ಲಿ ಒಂದಷ್ಟು ಕೆಪಬಿಲಿಟಿ ಉಂಟು ವಿದ್ಯೆ ಕಲ್ತ್ಕೊಂಡು ಹೋಗಿದ್ದೀರಾ ಓಕೆ ಆ ವಿದ್ಯೆಯನ್ನು ದಾನ ಮಾಡಿ ಅಂತ ಆ ವಿದ್ಯೆಯನ್ನು ಬೇರೆಯವ್ರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ದಾನನೇ ಅದರ ಮುಖಾಂತರ ಹಣ ಬರ್ಬೋದು ರೈಟಾ ಅಥವಾ ಹಣನೇ ಇದೆ ಹಣಕಾಸನ್ನೇ ದಾನ ಮಾಡಿ ಅದು ಕೂಡ ಬರ್ಬೋದು ಸೇವೆ ಮಾಡಿ ಸೇವೆ ಮಾಡಿ ನಿಮ್ಮ ದಾನ ಮಾಡಿ ಓಕೆ ಅದು ಕೂಡ ನಿಮಗೆ ತುಂಬ ಒಳ್ಳೆಯ ಫಲ ಅದರ ಮುಖಾಂತರನೇ ಹಣಕಾಸು ಇನ್ಕ್ರೀಸ್ ಆಗಬೇಕೇ ಹೊರತು ಬೇರೆ ಅಂದರೆ ಇನ್ಕ್ರೀಸ್ ಆಗೋ ಸ್ವಲ್ಪ ಕಷ್ಟ ಅದಕ್ಕೆಲ್ಲ ಕೆಲಸ ಮಾಡೋದು ಕೆಲಸ ಮಾಡಿದೆ ನಮ್ಮ ಶ್ರಮವನ್ನು ಅಲ್ಲಿ ದಾನ ಮಾಡಿರ್ತವೆ ಆ ಶ್ರಮ ದಾನದಿಂದ ಹಣ ಬರುತ್ತೆ ಅನ್ಯತ ಹಣವೇ ಬರಲ್ಲ ರೈಟಾ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ನಮ್ಮ ಶ್ರಮಧಾನ ಏನು ನೋಡಿ ಆ ಶ್ರಮದಾನದಿಂದ ಹಣ ಬರುತ್ತೆ ರೈಟಾ ಇಲ್ಲಾಂದರೆ ಹಣ ಬರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಈ ಹಣ ಅಂತ ಏನಿದೆ ನೋಡಿ ಈ ದುಡ್ಡು ಅಂತ ಏನಿದೆ ಇವತ್ತು ವಿಶೇಷ ಶುಕ್ರವಾರ ಆಷಾಢ ಶುಕ್ರವಾರ ಅಲ್ವಾ ಸೊ ಈ ಶುಕ್ರವಾರಕ್ಕೆ ಸಂಬಂಧ ಮಾಡಿದ ನೋಡ್ಕೊಳ್ಳಿ ಅದು ಅಲ್ವಾ ಶುಕ್ರ ನಿಮ್ಮ ಬಳಿಗೆ ಬರಬೇಕು ಹಣಕಾಸು ಬರಬೇಕು ಅಂದು ಏನಪ್ಪ ಮಾಡಬೇಕು ಇದನ್ನೇ ಮಾಡಬೇಕಲ್ವ ಏನು ಮಾಡಿದರೆ ಅಲ್ವಾ ಹಣಕಾಸು ಬರಲ್ಲ ಮತ್ತೆ ಏನು ನಿಮಗೆ ಆ ಚೋರಿ ಚುಪ್ಪೆ ಅದು ಇದು ಮೋಸ ಮಾಡಿದ ಅದೆಲ್ಲ ಅದೆಲ್ಲ ತುಂಬ ದಿನ ಬಾಳ್ವಕ್ಕೆ ಬರುವಂಥದ್ದಲ್ಲ ಒಂದೆರಡು ಬಾರಿಗೆ ಓಕೆ ಮತ್ತೆ ಅದರ ಒಂದು ಸೈಡ್ ಎಫೆಕ್ಟ್ಸ್ ಏನುಂಟು ಅದು ಬಹಳ ಜೋರಾಗಿ ಇರ್ತದೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ ಓಕೆನಾ ಇದು ವಿಚಾರ ಅಂತ ಹೇಳಿದ್ರೆ ಓಕೆನಾ ಇನ್ನೇನಿರ್ತದೆ ಕರೆಯಲಿದ್ದಾರೆ ಜಸ್ಟ್ ಹೆಸರು ಮಂಜುನಾಥ್ ಅಂತ ಹೇಳಿ ಯಾರ್ ಬಗ್ಗೆ ಸರ್ ಬಗ್ಗೆ ನಿಮ್ಗೆ ಹುಟ್ಟಿದ ದಿನಾಂಕದೂರು ಬೆಳಗ್ಗೆ ಹುಟ್ಟಿದ್ರು

ಸರ್ ಒಂದು ಒಂದು ಹೇಳಲ್ಲ ನಿಮಗೆ ನೀವೀಗ ಎಲ್ಲಿದ್ದೀರಾ ಮಂಗ್ಳೂರಲ್ಲಿದ್ದರೆ ಎಲ್ಲಿದ್ದೀರಿ ನೀವು ಓಕೆ ನೀವು ಹುಟ್ಟಿದ ಊರು ಯಾವುದು ಮಂಗ್ಳೂರೇ ಓಕೆ ಒಂದೇ ಒಂದು ಮಾತು ಬರೆದಿಟ್ಕೊಳ್ಳಿ ಸರ್ ಎಲ್ಲಿವರೆಗೆ ಮಂಗ್ಳೂರಲ್ಲಿ ಇರ್ತೀರಾ ಅಲ್ಲಿವರೆಗೆ ನಿಮ್ಮನ್ನು ಆರೋಗ್ಯದ ಸಮಸ್ಯೆ ಬಿಡುವುದೇ ಇಲ್ಲ ಅಂತ ಉಂಟದು ಅದು ಅದು ಎಲ್ಲಿವರೆಗೆ ಬರ್ತದಂತೆ ನಾಳೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅಲ್ಲಿವರೆಗೆ ಉಂಟದು ರೈಟಾ ಅದಕ್ಕೆ ಮೊತ್ತ ಮೊದಲನೇದಾಗಿ ಏನು ಮಾಡಿ ಅಥವಾ ಬ್ಯಾಂಗ್ಳೂರು ಅಥವಾ ಬಾಂಬೆ ಅಥವಾ ವಿದೇಶ ಈ ಮೂರು ಜಾಗಕ್ಕೆ ಹೊರಟೋಗಿ ಸರ್ ರೈಟಾ ಅಲ್ಲಿ ಏನು ಬೇಕಾದರೂ ಕೆಲಸ ಮಾಡ್ಕೊಳ್ಳಿ ಅಲ್ಲಿಂದಲೇ ಪ್ರಾಸ್ಪರಿಟಿ ಅಲ್ಲಿಂದಲೇ ಒಳ್ಳೆಯದಾಗೋದು ರಾಜಮಗನಾಗಿರ್ಬೋದು ನೀವು ದೂರ ಹೋದಾಗ ಮನೆ ಹತ್ರ ಇದ್ದಾಗ ಬರೇ ಇರಿಟೇಷನ್ ಏನು ಮಾಡೋಕ್ಕ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ನಿಮಗೆ ಸಿಗುವಂಥದ್ದು ಏನು ಕೂಡ ಇರುವುದಿಲ್ಲ ಅದ್ರಲ್ಲಿ ಓಕೆ ಲಗ್ನ ಕೂಡ ಕೆಟ್ಟೋಗಿದೆ ನಾಲ್ಕನೇ ಮನೆ ಕೆಟ್ಟು ಎಲ್ಲ ಕೆಟ್ಟೋಗಿರುವಂಥದ್ದು ರೈಟಾ ದೂರ ಹೋದ್ರೇ ಪ್ರಾಸ್ಪರಿಟಿ ಅಂತ ಇಂಡಿಕೇಶನ್ ಮಂಜುನಾಥ್ ಅವ್ರೆ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಮತ್ತು ಯಾವುದೇ ಪರಿಹಾರಗಳು ಇದಕ್ಕೆ ವರ್ಕ್ ಆಗಲ್ಲ ಮನೆ ಬಿಟ್ಟು ದೂರ ಹೋಗೋದೇ ಬಹಳ ದೊಡ್ಡ ಪರಿಹಾರ ಆನಂತರ ಹೋಗಿ ಪರಿಹಾರ ಮಾಡ್ಕೊಳ್ಳಿ ಅದು ವರ್ಕ್ ಆಗುತ್ತೆ ರೈಟಾ ಓಕೆ ಸರ್ ನಿಮ್ಮ ಎಜುಕೇಶನ್ ಎಲ್ಲ ಕಟ್ಟಾಗಿರುವಂಥದ್ದು ನಿಮ್ಮ ಮನೆಯಲ್ಲಿ ಸುಖ ಉಂಟು ನಿಮಗೆ ಮನೆಯಲ್ಲಿ ಕೂಡ ಸುಖ ಇರಲ್ಲ ತಂದೆ ತಾಯಿ ಕೂಡ ವಿಪರೀತ ಕಷ್ಟಪಟ್ಟಿರ್ತಾರೆ ತಂದೆ ಕಷ್ಟಪಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಆಲ್ರೆಡಿ ಬಂದಿದ್ದೀರಾ ಈಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನಿಮಗೆ ನೋಡಿ ಈಗ ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಓಕೆ ಈಗಲೇ ಒಳ್ಳೆ ಪೀರಿಯಡ್ ಇತ್ತು ಅದನ್ನೇ ಯೂಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಆಗಿಲ್ಲ ಅಂತ ಪರಿಸ್ಥಿತಿ ರೈಟ್ ಈಗ ಒಳ್ಳೆ ಪೀರಿಯಡ್ ಇತ್ತು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಬಟ್ ನೆಕ್ಸ್ಟ್ ಬರುವಂಥ ಮೂವತ್ತರ ನಂತರದ ಪೀರಿಯಡ್ ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಅಥವಾ ಬಾಂಬೆ ಅಥವಾ ಬ್ಯಾಂಗ್ಳೂರ್ ಮನೆಯಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಪ್ರಾಸ್ಪರಿಟಿ ಬರುತ್ತೆ ಲೈಫಲ್ಲಿ ಗೆದ್ದು ಬಿಡ್ತೀರಾ ತುಂಬಾ ಚೆನ್ನಾಗಿದ್ರ ಮಂಜುನಾಥ್ ಅವರೇ ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟ್ ಅರ್ಥ ಆಯ್ತಾ ನಿಮಗೆ ಏನ್ ಕೇಳ್ಬೇಕು ಏನು ಡೌಟ್ ಅಲ್ಲಿ ಇದ್ರೆ ಹೇಳಿ ಅದು ತೊಂದರೆ ಆಗುತ್ತೆ ಸರ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ದೂರ ಹೋದ್ರೇನೆ ಹೆಲ್ತ್ ಅಲ್ಲಿ ಸರಿ ಆಗುತ್ತೆ ಆನಂತರ ದೂರ ಹೋದ ನಂತರ ಟ್ರೀಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಹಾಗಾದ್ರೆ ನಿಮ್ಗೆ ಎಲ್ಲಿ ಸರ್ ಸುಖ ಎಲ್ಲಿ ಸುಖ ಮನೆ ಜಾಗ ಭೂಮಿ ತಾಯಿ ತಂದೆ ಎಲ್ಲಿ ಸುಖ ಸರ್ ಎಲ್ಲಿಂಟು ಸುಖ ನಿಮ್ಗೆ ಇಲ್ಲ ತಾನೇ ಇದು ಪರಿಸ್ಥಿತಿ ರೈಟಾ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಸರ್ ಒಳ್ಳೆದಾಗ್ಲಿ ಓಕೆನಾ ಆದ್ರೂ ನಿಮ್ಮನ್ನ ಮಾಡ್ಲಿಕ್ಕೆ ಮನಸ್ಸಿಲ್ಲ ಏನ್ ಹೆಲ್ತ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ನೀವ್ ಹೇಳಿ ಯಾವ್ದು ಮಾಡಿದ್ರು ಏನಾದ್ರು ತೊಂದರೆ ಬರ್ತಾ ಇರ್ತದೆ ಅದು ಮತ್ತೆ ಬಂದೇ ಬರ್ತದೆ ಸರ್ ಅದು ಏನು ಮಾಡೋಕ್ಕಾಗಲ್ಲ ನೀವು ಅದರಲ್ಲೇ ಒದಾಡ್ಕೊಂಡಿರ್ತಾರೆ ತುಂಬ ಕಷ್ಟಪಡಬೇಕಾಗುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಹಾರ್ಡ್ ವರ್ಕ್ ಮಾಡಿದ್ರೂ ಸಿಗೋದಂತೂ ಏನೂ ಇಲ್ಲ ಅಂತ ಪರಿಸ್ಥಿತಿ ಓಕೆನಾ ಓಕೆ ಮಂಜುನಾಥ್ ತರ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಕೆಲವೆಲ್ಲ ಜಾತಕ ನೋಡಿ ಈ ರೀತಿಯಾಗಿರ್ತದೆ ಏನು ಮಾಡೋಕ್ಕಾಗ ದೂರನೇ ಹೋಗಬೇಕಂತ ಇಂಡಿಕೇಶನ್ ಇದೆ ದೂರ ಹೋದಾಗ ಜಾತಕ ಏನಾದ್ರು ಬೆಳಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಲ್ವಾ ನಿಮಗೆ ಅದು ನೋಡಿ ಆ ಜಾತಕದ ಆ ಒಂದು ಆ ಫ್ರೀಕ್ವೆನ್ಸಿ ಏನು ಉಂಟು ಅದು ನಿಮಗೆ ಅರ್ಥ ಆಗಬೇಕು ಅರ್ಥ ಆದರೆ ಒಳ್ಳೆಯದು ಅಲ್ವ ಇನ್ನು ಹುಟ್ಟಿದ ಊರಲ್ಲಿ ಅಲ್ವಾ ಯಾಕಂದರೆ ಅದು ಸಪೋರ್ಟ್ ಆಗಬೇಕು ನಿಮಗೆ ಹುಟ್ಟಿದ ಊರಲ್ಲಿ ನಿಮಗೆ ಸಪೋರ್ಟ್ ಆಗಬೇಕಾದ್ರೆ ನಿಮ್ಮ ಜಾತಕದ ನಾಲ್ಕನೇ ಮನೆ ಕ್ಲಿಯರ್ ಆಗಿರಬೇಕು ನಾಲ್ಕನೇ ಮನೆ ಕ್ಲಿಯರ್ ಆಗಿದ್ದರೇ ನಿಮ್ಮ ಹುಟ್ಟಿದವರು ನಿಮಗೆ ಸಪೋರ್ಟ್ ಮಾಡುತ್ತೆ ಅನ್ಯಥ ಮಾಡಲ್ಲ 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 ಅಷ್ಟೇ ಬೇರೇನಿಲ್ಲ ಅಲ್ವಾ ಈಗ ನಿಮಗೆ ವಿದೇಶಕ್ಕೆ ಹೋಗಿ ಕೂಡ ಅಲ್ಲಿ ಸಪೋರ್ಟ್ ಆಗಬೇಕಾದ್ರೆ ನಿಮ್ಮ ಜಾತಕದ ಹನ್ನೆರಡನೇ ಮನೆ ಹನ್ನೊಂದನೇ ಮನೆ ಕ್ಲಿಯರ್ ಆಗಿರಬೇಕು ಅಂದರೆ ವಿದೇಶಕ್ಕೆ ಹೋಗಿ ಎಂಜಾಯ್ ಮಾಡ್ತಾರೆ ಅನ್ಯತ ಆಗಲ್ಲ ಈ ಜಾತಕದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಗುರು ಬುಧ ಸೂರ್ಯ ಶುಕ್ರ ಮತ್ತು ಸೂರ್ಯ ಹನ್ನೆರಡನೇ ಮನೆಯಲ್ಲಿದ್ದಾರೆ ತುಲಾರಾಶಿಯಲ್ಲಿದ್ದಾರೆ ಇದನ್ನು ಮಚ್ ಬೆಟರ್ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರುತ್ತೆ ವಿದೇಶಕ್ಕೆ ಹೋದರೆ ರಾಜ್ಯ ಆಳ್ತಾರೆ ರೈಟ್ ಅದರ ಅರ್ಥ ಪೊಸಿಷನ್ಗೆ ಬರ್ತಾರೆ ಅಂತ ಇಂಡಿಕೇಷನ್ ಇದೆ ಸೊ ಅದನ್ನು ಮಾಡಬೇಕಪ್ಪ ರೈಟಾ ಸೊ ಇನ್ನು ಮೂವತ್ತರ ನಂತರ ಒಳ್ಳೆ ಪೀರಿಯಡ್ ಬರ್ತಾ ಅವ್ರಿಗೆ ಪರವಾಗಿಲ್ಲ ಹೋಗ್ತಾರೆ ಎನಿವೆ ಇರಲಿ ಒಳ್ಳೆಯದಾಗುತ್ತೆ ಓಕೆ ಸೊ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಅಲ್ವಾ ಏನು ದಶಾಭುಕ್ತಿ ನಡೀತಾ ಉಂಟು ಅದು ಏನು ಮಾಡಿದೆ ನಿಮ್ಮ ಒಂದು ಜೀವನವನ್ನು ನಿರ್ಧಾರ ಮಾಡಿದೆ ನೀವೇನಿರಬೇಕು ಹೇಗೆ ಹೋಗಬೇಕು ಏನು ಅಂತ ರೈಟ್ ತಾನೆ ಈಗ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮನೆಯಲ್ಲಿ ಏನಾಗುತ್ತೆ ಮನೆಯಲ್ಲಿ ವಿಶೇಷವಾಗಿ ವಾಸ್ತುವಿಗೆ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ನಾನು ಎಲ್ಲರಲ್ಲಿ ಕೇಳಿಕೊಳ್ಳೋದು ವಾಸ್ತುವಿಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ನೀವು ಅದನ್ನು ಎಣಿಸ್ಬೇಡಿ ಬರೀ ಈಶಾನ್ಯದಲ್ಲಿ ದೇವರ ಕೋಣೆ ಬರಬೇಕು ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಬರಬೇಕು ಮತ್ತು ಸೌತ್ ವೆಸ್ಟಲ್ಲಿ ನಿಮಗೆ ಬೆಡ್ರೂಮ್ ಬರಬೇಕು ನಾರ್ತ್ ಅಥ್ವ ಟಾಯ್ಲೆಟ್ ಅನ್ನ ಅದು ಅಲ್ಲ ಅದೊಂದು ನಾರ್ಮಲಿ ಎಲ್ಲರಿಗೂ ಗೊತ್ತಿರದೆ ನನ್ನ ಒಂಬತ್ತು ಒಂಬತ್ತು ವರ್ಷದ ಮಗಳಿಗೂ ಗೊತ್ತಿದೆ ಅದು ವಾಸ್ತು ಏನು ಅಂತ ಅದಲ್ಲ ಡೆಪ್ತಿಗೆ ಹೋಗಬೇಕು ಪಂಚ ತತ್ವಗಳು ಏನು ಕೆಲಸ ಮಾಡ್ತಾ ಉಂಟು ಆ ಪಂಚ ತತ್ವಗಳ ಆಟ್ರಿಬ್ಯೂಟ್ಸ್ ಏನು ಹೇಗೆ ಕೆಲಸ ಮಾಡ್ತಾ ಉಂಟು ಯಾವ ತತ್ವ ಹೆಚ್ಚಾಗಿದೆ ಯಾವ ತತ್ವ ಕಡಿಮೆ ಇದೆ ಕಡಿಮೆ ಆಗಿದೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಲ್ವಾ ನಾನು ತುಂಬ ಜನ ವಾಸ್ತುವಜ್ಞರನ್ನು ನೋಡ್ತಾ ಇರ್ತೇನೆ ಅದರಲ್ಲೂ ಕೂಡ ಓಲ್ಡ್ ವಾಸ್ತುವರೆಲ್ಲ ಅಲ್ವಾ ಎಲ್ಲೆಲ್ಲಿ ಹೋದ್ರೂ ಕೂಡ ಅವರ ಹೆಸರೆಲ್ಲ ಕೇಳಿಕೊಳ್ಳಿಕ್ಕೆ ಬರ್ತದೆ ಇಂಥವ್ರು ಬಂದ ಬಟ್ ಅವರು ಅಪ್ಡೇಟೇ ಆಗಿಲ್ಲ ಇಷ್ಟರವರೆಗೆ ಕೂಡ ಅದೇ ರಾಗ ಅದೇ ಹಾಡು ಅವರು ಅಪ್ಡೇಟೇ ಇಲ್ಲ ಯಾವ ಯಾವುದೇ ಕಾರಣ ಕೂಡ ವಾಸ್ತುವಿನಲ್ಲಿ ಅಪ್ಡೇಟ್ ಇಲ್ಲ ಆವಾಗ ಏನಿತ್ತು ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಮುಂಚೆ ಅದನ್ನೇ ಈಗ ಅದನ್ನೇ ಫಾಲೋ ಮಾಡಲಿಕ್ಕೆ ಹೇಳ್ತಾರಲ್ಲ ಅಲ್ಲಿ ಇದು ಮಾಡಿ ಇಲ್ಲಿ ಇದು ಮಾಡಿ ಅಲ್ಲೂ ಅಪ್ಡೇಟ್ ಇಲ್ಲ ಅಂತ ಪರಿಸ್ಥಿತಿ ರೈಟಾ ಅದು ಅಪ್ಡೇಟ್ ಆಗಬೇಕಾಗುತ್ತೆ ಪಂಚ ತತ್ವಗಳು ಏನಂತ ಅರಿತುಕೊಂಡಾಗ ಅದರ ಒಂದು ಅನ್ನು ಅರಿತುಕೊಂಡಾಗ ನನ್ನ ಲೆಕ್ಕದ ನಿಮ್ಮ ನಿಮ್ಮ ಮನೆಯನ್ನು ನೀವೇ ಸರಿ ಮಾಡಿ ಮಾಡಿಟ್ಕೊಳ್ಳಿ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ

ಓಕೆ ಏನು ಬೇಕಾಗಿಲ್ಲ ಪ್ರಶ್ನೆ ಮಾಡಿ ಸರ್ ಏನು ತಿಳ್ಕೊಳ್ಬೇಕು ಹೇಳಿ ಬಿಡಿ ಸರ್ ಸರ್ ಓಕೆ ಓಕೆ ಗೊತ್ತಾಯ್ತು ಬಿಡಿ ಓಕೆ ನಿಮಗೆ ಬಿಸ್ನೆಸ್ ಲಾಸ್ ಆಗ್ತಾ ಉಂಟು ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮುಂದೆ ಹೋಗ್ಲಿಕ್ಕೆ ಅದೇ ತಾನೇ ಹೇಳುದು ನೀವು ಆ ಓಕೆ ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನ ಮಾಡ್ಕೊಳ್ಳಿ ಅಶೋಕ್ವರೆಗೆ ಗೆಲ್ತೀರಾ ಮೊತ್ತ ಮೊದಲನದಾಗ ಏನ್ ಮಾಡ್ಬೇಕಂದ್ರೆ ಆದಷ್ಟು ಈ ನಿಮ್ಮಿಂದ ಕೆಳ ವರ್ಗದವ್ರು ಇರ್ಬೋದು ಅಥವಾ ಸೇವಕ ವರ್ಗ ಇರ್ಬೋದು ಲೇಬರ್ ವರ್ಗ ಇರ್ಬೋದು ಅಥವಾ ನಿಮ್ಮ ಮನೇಲಿ ಕೆಲಸ ಮಾಡುವವರೇ ಬೇಕಾದ್ರೆ ಇರ್ಬೋದು ರೈಟಾ ಅವರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ಬೇಕಂತರು ರೈಟ್ ಅಶೋಕ್ ಅವರೇ ಬಹಳ ರೆಸ್ಪೆಕ್ಟ್ ಕೊಡ್ಬೇಕು ಅವರನ್ನು ಯಾವುದೇ ಕಾರಣಕ್ಕೂ ತುಚ್ಛವಾಗಿ ನೋಡಬಾರ್ದು ಇನ್ನೊಂದು ವಿಷಯ ಏನಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ನೀವೇನು ಪಾದರಕ್ಷೆ ಧರಿಸ್ತೀರ ಅದನ್ನು ತೆಗೆದು ಬಿಸಾಡುವುದು ಅದನ್ನು ಕೊಳೆ ಮಾಡಿಟ್ಕೊಳ್ಳೋದು ಇದನ್ನು ಮಾಡಬಾರ್ದು ನೀವು ರೈಟಾ ಓಕೆ ಇದು ಎರಡು ಎರಡು ಟೆಕ್ನಿಕ್ ಗೊತ್ತಾಯಿತು ನಿಮಗೆ ಸೊ ಯಾವಾಗ ಇದನ್ನು ಫಾಲೋ ಮಾಡ್ತೀರಾ ಅತ್ಯುತ್ತಮ ರೀತಿಯಲ್ಲಿ ಅದು ಚೆನ್ನಾಗಿ ನಿಮಗೆ ಕೆಲಸ ಮಾಡಿದೆ ಬಟ್ ನಾನು ಒಂದು ಮಾತು ಇನ್ನೊಂದು ಹೇಳ್ತೇನೆ ನೀವು ಏನು ಶೂಸ್ ದರಿತೀರ ಅಥವಾ ನೀವು ಚಪ್ಪಲನ್ನು ಧರಿ ದಯವಿಟ್ಟು ಅದನ್ನು ಬ್ಲ್ಯಾಕ್ ಕಲರ್ ಬಿಟ್ಟು ಬ್ರೌನ್ ಕಲರ್ಗೆ ಟ್ರಾನ್ಸ್ಫರ್ ಮಾಡಿ ಓಕೆನಾ ಬ್ರೌನ್ ಕಲರ್ ಅಂದರೆ ನಿಮಗೆ ವುಡ್ಲ್ಯಾಂಡ್ನ ಚಪ್ಪಲ್ ಬರುತ್ತೆ ವುಡ್ಲ್ಯಾಂಡ್ನ ಶೂ ಬರುತ್ತೆ ಬಹಳ ಚೆನ್ನಾಗಿರುತ್ತೆ ಬ್ಲ್ಯಾಕಿಗಿಂತ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದನ್ನು ನೀವು ಹಾಕ್ಕೊಳ್ಬೋದು ತುಂಬ ಫೇವರೇಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಇರ್ತದೆ ಆನಂತರ ಏನು ಮಾಡಬೇಕು ಪ್ರತಿ ಗುರುವಾರ ಗುರುವಾರ ದಿವಸ ಮುನ್ನೂರು ಗ್ರಾಮ್ ಕಡಲೆಯನ್ನು ನಿಮ್ಮ ಕೈಯಿಂದ ಯಾರಿಗೆ ಅದು ದಾನ ಮಾಡಿಬಿಡ್ಬೇಕು ರೈಟಾ ಹಾಂ ಇದೇ ಇಷ್ಟೇ ಬೇರೆ ಏನು ಮಾಡ್ಲಿಕ್ಕಿಲ್ಲ ನಿಮಗೆ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ತುಂಬ ಚೆನ್ನಾಗಿರ್ತಾರೆ ಮನೆಯಲ್ಲಿ ಎಲ್ಲಾದರೂ ಎಲ್ಲೋ ಕಲರನ್ನು ಹಾಕಿದರೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ತೇನೆ ಅದು ಕೂಡ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಬಾಕಿ ಏನು ಮಾಡಬೇಕಂತಿಲ್ಲ ಇಷ್ಟು ಮಾಡಿದರೆ ಸಾಕು ಆನಂದರೆ ನಿಮಗೆ ಉತ್ತರದ ಭಾಗ ಗೊತ್ತಿದ್ರೆ ಒಮ್ಮೆ ಹೋಗಿ ನೋಡಿ ಉತ್ತರದ ಭಾಗ ಮನೆಯ ಉತ್ತರದ ಭಾಗ ಅಲ್ಲಿ ಅಲ್ಲೇನದು ದೇವರ ಫೋಟೋಗಳನ್ನು ಇಟ್ಕೊಂಡಿದ್ರೆ ಧಾರ್ಮಿಕ ಪುಸ್ತಕಗಳನ್ನು ಇಟ್ಕೊಂಡು ದಯವಿಟ್ಟು ಅದನ್ನು ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಇದರ ಮುಖಾಂತರ ನಿಮ್ಮ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ಒಳ್ಳೆಯದಾಗಲಿ ಸರ್ ರೈಟಾ ಓಕೆ ಎಸ್ ಸರ್ ಒಳ್ಳೆದಲ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ಲೋ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ಪಂಚತತ್ವಗಳು ರೈಟ್ ಆ ಪಂಚತತ್ವಗಳು ಹೇಗಿರ್ತವೆ ಅಲ್ಲೋ ನಿನ್ನೆ ನಿಮಗೆ ಬಾಗಿಲುಗಳ ಬಗ್ಗೆ ಅದರಲ್ಲಿ ಪಶ್ಚಿಮದ ಬಾಗಿಲು ರೈಟ್ ಪಶ್ಚಿಮದ ಬಾಗಿಲಿದ್ದಾಗ ಏನಾಗುತ್ತೆ ನಿಮ್ಮ ಪೂರ್ವದ ಭಾಗ ಆಲ್ಮೋಸ್ಟ್ ಕೆಟ್ಟೋಗಿರ್ತದೆ ಪೂರ್ವದ ಭಾಗ ಸರಿ ಇರಲ್ಲ ಪೂರ್ವದ ಭಾಗ ತೊಂದರೆಗಳೊಳಗಾಗಿರ್ತದೆ ಪೂರ್ವದ ಭಾಗ ಸಮಸ್ಯೆಗಳೊಳಗಾಗಿರ್ತದೆ ಓ ಇಂಥವ್ರೆ ಕೆಲವರಿಗೆ ಏನಾಗುತ್ತೆ ಪಶ್ಚಿಮದಲ್ಲಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮದ ನೈಋತ್ಯ ಭಾಗ ಪಶ್ಚಿಮದ ಭಾಗ ಪಶ್ಚಿಮದ ವಾಯುವ್ಯ ಭಾಗ ಈ ಮೂರು ಕಡೆಯಲ್ಲಿ ಕೂಡ ಬಾಗಿಲಿಟ್ಟುಕೊಂಡಾಗ ನಿಮ್ಮ ಪೂರ್ವದ ಭಾಗದಲ್ಲಿ ಯಾತೋ ಕಚರ ಡಬ್ಬು ಇಟ್ಕೊಂಡಿರ್ತೀರ ಅಂದರೆ ಡಸ್ಟ್ ಇಟ್ಕೊಂಡಿರ್ತೀರಾ ಅಥವಾ ಟಾಯ್ಲೆಟ್ ಬಂದಿರ್ತದೆ ಅಥವಾ ಆ್ಯಂಟಿ ಕಲರ್ ಬಂದಿರ್ತದೆ ಅಥವಾ ಪಾಟ್ ಕಟ್ಟಾಗಿರ್ತದೆ ಅದು ಏನಾದರೂ ಒಂದು ಆಗಿರ್ತದೆ ಅಲ್ಲಿ ಸೂರ್ಯನಿಗೆ ತೊಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಅಂತ ಒಂದು ಇಂಡಿಕೇಷನ್ ಅದಕ್ಕೆ ಆ ಮನೆಯಲ್ಲಿ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಆ ಪರಿಸ್ಥಿತಿ ಇರ್ತದೆ ಅನ್ನೋದು ಎಷ್ಟು ಮೇಲೆ ಹೋಗಬೇಕಾದ್ರೂ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ನಿಮಗೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅಲ್ಲಿ ನೀವು ಒಂದು ವೈಟ್ ಕಲರ್ ಪಟ್ಟಿಯನ್ನು ಅಂಟಿಸುವುದರಿಂದ ಅಲ್ವಾ ಬಾಗಿಲ ಒಳಗಡೆ ನಿಮ್ಮದು ಚೌಕಟ್ಟಿನ ಅದರ ಒಳಗಡೆ ಬಾಗಿಲಿನ ಒಳಗಡೆ ವೈಟ್ ಕಲರ್ ಪಟ್ಟಿ ನಿಮಗೆ ಸಿಗುತ್ತೆ ವೈಟ್ ಕಲರ್ ಪಟ್ಟಿ ಎಲ್ಲಿ ಬೇಕಾದರೂ ಕೂಡ ಆ ಸ್ಟಿಕರ್ ಇರೋದೇ ಆ ಸ್ಟಿಕರನ್ನು ವೈಟ್ ಕಲರ್ ಸ್ಟಿಕರನ್ನಲ್ಲಿ ಅಂಟಿಸಿಬಿಡಿ ಪಶ್ಚಿಮದ ಬಾಗಿಲಿದ್ದಾಗ ಅಥವಾ ಬ್ಲೂ ಕಲರ್ ಮ್ಯಾಟನ್ನ ಹಾಕಿಬಿಡಿ ಆಗ ಕೂಡ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇಷ್ಟನ್ನು ಮಾಡ್ಕೊಂಡು ನೋಡಿ ಆಗ ಆ ಪಾರ್ಟ್ ಏನು ನೋಡೋದು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಓಕೆ ಇದು ವಿಚಾರ ಇನ್ನೊಂದು ವಿಚಾರ ಅಂದರೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ದೀರಾ ಸರ್ ಎಲ್ಲಿಂದ ಇದು ನಾವು ಕಾತ್ರೆಗೋಡು ಉಪ್ಪಲದಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ನಮ್ಮ ಒಂದು ಮನೆ ಮತ್ತು ಜಾಗದಲ್ಲಿ ನಮಗೇನೋ ಇಲ್ಲಿ ಚಿಂತೆ ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತ ಕೇಳ್ತರು ನಮ್ಮದೇ ಹಾ ನಿಮ್ಮ ಅಂದ್ರೆ ನಿಮ್ಮ ನೀವೀಗ ಎಲ್ಲಿ ಮನೆಯಲ್ಲಿ ಇದ್ರೆ ಅಲ್ಲಿ ಸುಖ ಇಲ್ಲ ಹಾಗೆ ಹೇಳ್ತೀರಾ ಹಾ ಹೌದೌದು ಹೌದು ಆ ಓಕೆ ಡೇಟ್ ಆಫ್ ಬರ್ತೇ ಏನಾದರೂ ಉಂಟಾ ನಿಮ್ಮಲ್ಲಿ ಡೇಟ್ ಆಫ್ ಬರ್ತೇ ಇಲ್ಲ ಸರ್ ಇಲ್ಲ ಓಕೆ ಒಂದು ಕೆಲಸ ಮಾಡಿ ಹನ್ನೆರಡರಿಂದ ಹನ್ನೆರಡರಿ ಒಂದರಿಂದ ಹನ್ನೆರಡರ ಒಳಗೆ ಒಂದು ನಂಬರನ್ನು ಹೇಳಿ ಸರ್ ಇನ್ನೊಂದು ಹೇಳಿ ಸರ್ ಇನ್ನೊಂದು ಹೇಳಿ ಸರ್ ಮೂರು ಓಕೆ ಓಕೆ ಪರವಾಗಿಲ್ಲ ಓಕೆ ಚೆನ್ನಾಗಿ ಆರೋಗ್ಯದ ಸಮಸ್ಯೆ ಯಾವಾಗಲೂ ಕಾಡ್ತಾ ಇರ್ತದೆ ಸರ್ ಮನೆಯಲ್ಲಿ ಹೆಲ್ತ್ ಸರಿ ಮನೆಯನ್ನು ಚೇಂಜ್ ಮಾಡೋದಕ್ಕಿಂತಲೂ ಅದನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಬೇಕು ಸರ್ ರೈಟಾ ಮನೆಯನ್ನು ಯಾಕಂದ್ರೆ ಮನೆಯ ಪೂರ್ವದ ಭಾಗ ವಿಶೇಷ ರೀತಿಯಲ್ಲಿ ತೊಂದರೆಗೊಳಗಾಗಿರುವಂಥದ್ದು ಅಗ್ನಿ ತತ್ವ ವೀಕ್ ಆಗಿರುವಂತದ್ದು ಹಣಕಾಸಿನ ಸಮಸ್ಯೆ ಕೂಡ ಕಾಡುತ್ತೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅದು ನಿಮಗೆ ಏಳಿಗೆ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಇಂಡಿಕೇಷನ್ ಉಂಟು ಸುಖ ಅಂತೂ ನೀವು ಅನುಭವಿಸ್ತಾನೆ ಇಲ್ಲ ಅದಕ್ಕೋಸ್ಕರ ಅದು ವಾಸ್ತುವಿಗೆ ಸಂಬಂಧಪಟ್ಟಂತ ವಿಚಾರ ದಯವಿಟ್ಟು ವಾಸ್ತುವಿಗೆ ಸಂಬಂಧಪಟ್ಟಂತೆ ಆ ಒಂದು ಮನೆಯನ್ನು ಪ್ರಿಪೇರ್ ಮಾಡಿಸಿದ್ದಾರೆ ಯಾರಾದರೂ ವಾಸ್ತುವಜ್ಞನ ಕರ್ಸ್ಕೊಂಡು ಬಂದು ಒಳ್ಳೆ ವಾಸ್ತುವಜ್ಞರು ಇರಬೇಕು ಅವರಿಗೆ ಟೆಕ್ನಿಕ್ಸ್ ಎಲ್ಲ ಗೊತ್ತಿರಬೇಕು ಅಂತ ವಾಸ್ತುವಜ್ಞಾನ ಕರ್ಸ್ಕೊಂಡು ಬಂದು ಆ ಮನೆಯನ್ನು ಪ್ರಿಪೇರ್ ಮಾಡಿ ಅದು ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ರೈಟಾ ಇಲ್ಲಿ ನಮಗೆ ಇಲ್ಲಿ ಇದೀ ಮನೆಯಲ್ಲಿ ಬೇರೆ ಒಂದು ಇದೇ ಜಾಗೆಯಲ್ಲಿ ಬೇರೆ ಎಲ್ಲಿ ಜಾಗ ಸಿಗುದು ತುಂಬಾ ವಸ್ತುವರನ್ನು ಕರೆಕೊಂಡು ಬಂದಿದ್ದೇವೆ ಇಲ್ಲಿ ಇಲ್ಲ ನೀವು ಇದನ್ನು ಎಲ್ಲಿ ಬೇರೆ ಎಲ್ಲಿಯಾದರೂ ಒಂದು ಐದು ಸೆಂಟ್ ತೆಕೊಂಡು ಮನೆ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ವಸ್ತುವರನ್ನು ಕರೆಕೊಂಡು ಬಂದು ಓಕೆ ಆ ಏನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹೇಳಿ ಅದು ಒಂದು ಸೈಡ್ ಗುರಿ ಇದೆ ನಮ್ಮ ಮನೆ ಎದುರುಗಡೆ ಎರಡು ಸೈಡ್ ಕೆಳಗೆ ನಿಮ್ಮ ಮನೆಯ ಮುಖ್ಯ ದ್ವಾರ ಎಲ್ಲಿ ಉಂಟು ಮತ್ತೆ ಅದು ಹೊಂಡ ಬಿದ್ದದ್ದೆಲ್ಲಿ ಹೇಳಿ ಅಲ್ಲಮ್ಮ ಅಂದ್ರೆ ನಿಮ್ಮ ಮನೆ ಎದುರು ಅಂದ್ರೆ ಅದು ಮುಖ್ಯ ದ್ವಾರ ಯಾವ ದಿಕ್ಕಿಗಿದೆ ಅದು ಹೇಳಿ ಪೂರ್ವ ಮುಖ್ಯ ದ್ವಾರ ಪೂರ್ವ ಹಾಗಾದ್ರೆ ನಿಮ್ಗೆ ಅದು ನನ್ನ ಲೆಕ್ಕದಲ್ಲಿ ಅದು ಅಗ್ನಿ ಮೂಲೆಯಲ್ಲಿ ಹೊಂಡ ಬಿದ್ದಿರ್ಬೇಕು ಯಾಕಂದ್ರೆ ಅದಕ್ಕೆ ಅಗ್ನಿ ವೀಕ್ ಆಗಿದೆ ಅಂತ ಅಗ್ನಿ ವೀಕ್ ಆಗಿರ್ತದೆ ಸೂರ್ಯನ ಪಾಠ ಸರಿ ಇಲ್ಲ ಅದೇ ಹೇಳಿದ್ರು ಸೂರ್ಯನ ಪಾಠ ಸರಿ ಇಲ್ಲ ಪೂರ್ವದ ಭಾಗ ಐದಾರು ವಾಸ್ತುಗಾರನ್ನು ಕರ್ಕೊಂಡು ಬಂದ್ರೆ ಅವರು ಒಂದೇ ಹೇಳುದು ನೀವು ಇದು ಎಲ್ಲಿ ಬೇರೆ ಎಲ್ಲಿ ಈ ಮನೆ ಬಿಟ್ಟು ಬೇರೆ ಈ ಜಾಗದಲ್ಲಿ ಬೇರೆ ಎಲ್ಲಿ ಜಾಗ ಇಲ್ಲ ನೀವೊಂದು ಬೇರೆ ಎಲ್ಲಾದ್ರೂ ಒಂದು ಐದು ಸೆನ್ಸು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಕಟ್ಟಬೇಕಂತ ಬೆಂಗ್ಳೂರಿಗೆ ಹೋಗಬೇಕಾ ಬೆಂಗ್ಳೂರಿಗೆ ಬೇರೆ ಎಲ್ಲಿ ಕಟ್ಟಿ ಮತ್ತೆ ಇದು ತೋಟ ಬೇಕಾದ್ರೆ ಇಲ್ಲ ಸ್ವಲ್ಪ ಇಲ್ಲಿ ಕೃಷಿ ಇದೆ ಅದೇ ಇರಲಿ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಏನೂ ಮಾಡುವಾಗಿಲ್ಲ ಸರ್ ನನಗೆ ಇಷ್ಟಂತೂ ಗೊತ್ತಾಯಿತು ಯಾಕಂದರೆ ಅಲ್ಲಿ ಪೂರದ ಭಾಗ ಸರಿ ಇಲ್ಲ ಅಂತಲೇ ಬಂತು ಈಗ ಕೂಡ ಬಟ್ ಅದನ್ನು ವಾಸ್ತು ಪ್ರಕಾರ ಸರಿ ಮಾಡಲಿಕ್ಕೆ ಆಗುತ್ತ ಅಂತ ಕೂಡ ಬಂತು ಸೊ ವಾಸ್ತು ಪ್ರಕಾರ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಸರ್ ನಿಮಗೆ ಅಂಥ ಟೆಕ್ನಿಕ್ ಇದ್ದವರೇ ಗೊತ್ತಿರಬೇಕು ಸರ್ ಆ ಸುಮ್ಮನೆ ನಾಲ್ಕು ಮೂಲೆ ನೋಡುವವರನ್ನು ಕರ್ಕೊಂಡು ಬಂದರೆ ಅದನ್ನೇ ಅದನ್ನೇ ಹೇಳಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ಅವರಿಗೆ ಒಂದೇ ಕೆಲಸ ಅಥವಾ ಮನೆಯನ್ನು ಡೆಮಾಲಿಶ್ ಮಾಡಿ ಅಥವಾ ಅಲ್ಲಿ ಬಿಟ್ಟು ದೂರ ಹೋಗಿ ಇದನ್ನೇ ಹೇಳ್ತಾ ಇರೋದು ಬೇರೆ ಹೇಳಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಸರ್ ಯಾಕಂದರೆ ರಿಪೇರಿ ಮಾಡುವಂಥ ಕ್ಯಾಪಾಬಿಲಿಟಿ ಅವರಲ್ಲಂತೂ ಇರುವುದಿಲ್ಲ ದಯವಿಟ್ಟು ಯಾರಾದರೂ ತುಂಬಾ ಎಕ್ಸ್ಪರ್ಟ್ ಆಗಿದ್ದಂಥ ವಾಸ್ತು ಕರ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಸರಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದರ ಜೊತೆಗೆ ಮನೆಯಲ್ಲಿ ಅದೇ ನಿಮ್ಮಲ್ಲಿ ತುಂಬಾನೇ ಸಿಟ್ಟು ಆನಂತರ ಆ ಒಂದು ಏನು ಹೇಳ್ತಾರೆ ಗೊತ್ತಾ ಹಠ ಅಲ್ವಾ ಅದೆಲ್ಲ ಮನೆಯಲ್ಲಿ ಕಡಿಮೆ ಮಾಡಿ ಸ್ವಲ್ಪ ಮೌನವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಆನಂತರ ಈಶ್ವರನ ಟೆಂಪಲ್ ಗೆ ಯಾವಾಗೆಲ್ಲ ಹೋಗ್ತೀರಾ ಸರ್ ನೀವು ಯಾವಾಗ ಈಗ ಯಾವಾಗ ಹೋಗಿದೀರ ಅದನ್ನ ಹೇಳಿ ಇಜ್ಜಪ್ಪ ಇಂಜಪ್ಪ ಯಾಪ ಹೋಗ್ತೀನಿ ಯಾಪಲ್ಲ ಹೋಗ್ತೀನಿ ಜಿ ನಮ್ಮ ಯಾವಾಗಲೂ ಹೋಗಲೇ ಇಲ್ಲ ಓಕೆ ಈಗ ಈಶ್ವರನ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಸರ್ ಓಕೆ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಈ ಎಳ್ಳೆಣ್ಣೆಯನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ರುದ್ರಾಭಿಷೇಕ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಎಳ್ಳೆಣ್ಣೆಯನ್ನು ಕೊಡಿ ರುದ್ರಾಭಿಷೇಕ ಕೊಡಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಆ ನನ್ನ ಲೆಕ್ಕದಲ್ಲಿ ನನಗೆ ಬಂದಂತಹ ಒಂದು ಇದರ ಪ್ರಕಾರ ಸಜ್ಞೆಯ ಪ್ರಕಾರ ಅಥವಾ ಶಕುನದ ಪ್ರಕಾರ ಮನೆಯನ್ನು ರಿಪೇರಿ ಮಾಡಿ ಇರಬೇಕು ಅಂತ ಇಂಡಿಕೇಷನ್ ಇದೆ ಮನೆಯನ್ನು ಸರಿ ಮಾಡಿ ಇಡಬೇಕು ಸರ್ ಅದಕ್ಕೋಸ್ಕರ ಒಳ್ಳೆ ವಾಸ್ತು ಜನ ಕರ್ಕೊಂಡು ಬಂದು ಮನೆಯನ್ನು ಸರಿ ಮಾಡಿಸಿ ಒಳ್ಳೆಯದಾಗಲಿ ಸರ್ ರೈಟಾ ಖಂಡಿತ ಸರ್ ಅದಕ್ಕೆ ವಾಸ್ತು ಜನರು ಬೇಕು ಒಳ್ಳೆ ವಾಸ್ತು ಜನ ಕರ್ಕೊಂಡು ಬಂದೆ ನೀವು ಅದನ್ನು ಕೇಳಿಸ್ಕೊಂಡೆ ಎಲ್ಲಿ ಏನ್ ಮಾಡ್ಬೇಕಂತ ಕೇಳಿಸ್ಕೊಳ್ಳಿ ರೈಟಾ ತುಂಬಾ ಚೆನ್ನಾಗಿರುತ್ತೆ ಓಕೆ ಓಕೆ ಒಳ್ಳೇದಾಗ ಸರ್ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ರೈಟಾ ಸೊ ಅದಕ್ಕೇನು ಹೇಳುದು ವಾಸ್ತು ಎಲ್ಲ ಅಪ್ಡೇಟ್ ಆಗ್ಬೇಕು ಆಗಿರ್ಬೇಕು ಅಂತ ರೈಟ್ ತುಂಬಾ ಸುಲಭ ಅಲ್ಲ ಅಲ್ವಾ ಒಂದು ಹೊಂಡ ಬಿದ್ರೆ ಏನಾಯ್ತು ಅಲ್ಲಿ ಏನು ಪ್ರಾಬ್ಲಮ್ ಉಂಟು ಈಗ ಹೊಂಡಕ್ಕೆ ಮಣ್ಣು ಹಾಕಿ ಸರಿ ಮಾಡುದು ಅದನ್ನು ರೈಟಾ ಅಥವಾ ಬೇರೆ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ ನೋಡುವಲ್ಲಿ ಅಲ್ವಾ ಸೊ ಅದಂತೂ ವಿಷಯ ಅಲ್ವಾ ತುಂಬ ಜನಕ್ಕೆ ಹಾಗೇನೇ ಇರ್ತದೆ ಅದು ಬೇಡ ಇದು ಬೇಡ ಅದು ಮಾಡಬೇಡಿ ಇದು ಮಾಡಬೇಡಿ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ತಾನೆ ಒಂದು ಅಲ್ವಾ ಅವ್ರು ಯಾಕೋ ನಿಮ್ಮನ್ನು ಕರೆಸಿರ್ತಾರೆ ಒಂದು ಕಡೆ ಸಮಸ್ಯೆಗಳು ಅಲ್ವಾ ಸೊ ಕೆಲವೊಮ್ಮೆ ನಮ್ಮ ಮಹಾವಸ್ತುವಿನಲ್ಲಿ ಏನಿರ್ತದೆ ಕೆಲವೆಲ್ಲ ಕೆಲವು ಕಲರ್ ಪಟ್ಟಿಗಳನ್ನೇ ಹಾಕಿ ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನಂತು ಮಾಡಿಯೇ ಮಾಡ್ತೇವೆ ವಿಷಯ ಬೇರೆ ಓಕೆನಾ ಅದು ಕರೆಕ್ಟ್ ಆಗುತ್ತೆ ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅದಕ್ಕೋಸ್ಕರ ನಮ್ಮ ದಶಾಭುಕ್ತಿ ಏನು ಹಿಡಿದೋ ಅಂದರೆ ಪಂಚ ತತ್ವಗಳು ವಿಷಯ ಅಲ್ವಾ ಪಂಚದಲ್ಲ ಈಗ ನೋಡಿ ಈಗ ಏರ್ ಯಾರು ಕರೆ ಮಾಡಿದ್ದಾರೆ ಅವರಿಗೆ ಅಗ್ನಿ ವೀಕ್ ಆಗಿರ್ತದೆ ಅಲ್ಲೋ ವೀಕ್ ಆಗಿರುತ್ತೆ ಅದಕ್ಕೆ ಅದು ದಕ್ಷಿಣ ನಿಮ್ಮ ಪೂರ್ವದ ಭಾಗದಿಂದ ಕೂಡ ಅಗ್ನಿ ಅಲ್ಲಿ ವಾಯು ತತ್ವ ವೀಕ್ ಆದರೂ ವೀಕ್ ಆಗುತ್ತೆ ದಕ್ಷಿಣದ ಭಾಗ ಪ್ರಾಬ್ಲಮ್ ಆಗಿರ್ತದೆ ಇದು ಪ್ರಾ ಇದು ಇದು ಏನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಏನು ಮಾಡಬೇಕಂತ ಗೊತ್ತಾಗ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ಆಗ ಏನು ಮಾಡುವ ಹಾಗಿಲ್ಲ ನಾವು ಕೂಡ ರೈಟ್ ಆಗ ನೋಡಬೇಕು ಒಳ್ಳೆ ಎಕ್ಸ್ಪರ್ಟ್ಸನ್ನೇ ಕರ್ಚ್ ಕರ್ಸ್ಕೊಳ್ಬೇಕಾಗದು ಆಗ ಅವರ ಆ ಮನೇಲಿ ಏನು ಸಮಸ್ಯೆ ಉಂಟು ಹೇಳ್ತಾರೆ ಅದರ ಜೊತೆಗೆ ಏನು ಮಾಡಬೇಕಂತ ಕೂಡ ಅಲ್ಲಿ ಹೇಳಿ ಹೇಳ್ತಾರೆ ಇದು ವಿಚಯ ಓಕೆ ಅದಕ್ಕೋಸ್ಕರ ಯಾವ ತತ್ವಗಳು ವೀಕ್ ಆಗಿವೆ ಅದನ್ನು ನೋಡುವಂತಹ ತಜ್ಞನೇ ಇರಬೇಕು ಯಾವ ತತ್ವ ವೀಕ್ ಆಗಿರ್ತದೆ ಹೇಗೆ ವೀಕ್ ಆಗಿರ್ತದೆ ಯಾವ ತತ್ವ ಯಾವುದರಿಂದ ವೀಕ್ ಆಯಿತು ಯಾವ ತತ್ವ ಯಾವುದರಿಂದ ಪೆಟ್ಟು ಬಿಡ್ತು ಸೊ ಅದನ್ನೆಲ್ಲ ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಐತೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ನೀವು ಗೆದ್ದೇ ಗೆಲ್ತೀರ ಸೊ ಓಕೆ ಇವತ್ತು ಮತ್ತೆ ನಾವೇನು ಮಾಡೋಣ ಸ್ವಲ್ಪ ವಾಸ್ತು ಬಗ್ಗೆ ನೀವತ್ತು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ನಾನು ಹೇಳೋದಾದರೆ ನೋಡಿ ಮನೆಯಲ್ಲಿ ಏನು ಸಮಸ್ಯೆ ಅದನ್ನು ನೋಟ್ ಮಾಡ್ಕೊಳ್ಬೇಕು ಏನು ಸಮಸ್ಯೆ ಅಲ್ವಾ ನೀವು ಹೇಳ್ತೀರಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ರಿಲೇಷನ್ಶಿಪ್ ಸಮಸ್ಯೆ ಮಾತಾಡಿದರೆ ಅರ್ಥ ಆಗಲ್ಲ ಮದುವೆ ಜೀವನ ಸರಿ ಇಲ್ಲ ಆ ಇಂಥದ್ದೆಲ್ಲ ಹೇಳ್ತಿರಂದಾಗ ಅದಕ್ಕೆ ಬಹಳ ಮುಖ್ಯವಾದ ಒಂದು ಝೋನ್ ಇರ್ತದೆ ಅದು ಬಂದು ನಿಮ್ಮ ಪಶ್ಚಿಮದ ಭಾಗ ರೈಟ್ ಅದು ಪಶ್ಚಿಮದ ಭಾಗ ಅದಕ್ಕೆ ಸಂಬಂಧಪಟ್ಟರೆ ಕೆಲಸ ಮಾಡ್ತದೆ ಆ ನಂತರ ನೈಋತ್ಯದ ಭಾಗ ಅದಕ್ಕೆ ಸಂಬಂಧ ಕೆಲಸ ನೈಋತ್ಯದ ಭಾಗ ಏನು ಮಾಡುತ್ತೆ ಅಂದರೆ ನಿಮ್ಮ ಸಂಬಂಧಗಳನ್ನು ಒಟ್ಟುಗೂಡಿಸುವಂಥ ಕೆಲಸ ಮಾಡ್ತಾರೆ ರೈಟ್ ತಾನೇ ನಿಮ್ಮ ಸಂಬಂಧಗಳ ಒಟ್ಟುಗೂಡಿಸುವಂಥ ಕೆಲಸ ಮಾಡಿದೆ ಒಂಥರ ಗಮ್ ಹಾಕಿದಾಗೆ ಪೃಥ್ವಿ ಅಥ್ವಾ ಒಂಥರ ಗಮ್ ಹಾಕಿದಾಗೆ ಅದು ಕೆಲಸಂತೂ ಮಾಡಿ ಮಾಡ್ತದೆ ಇದು ವಿಚಾರ ಆನಂದರೆ ನಿಮ್ಮ ಪಶ್ಚಿಮ ಮತ್ತೆ ಪಶ್ಚಿಮ ನೈಋತ್ಯ ಏನು ಮಾಡುತ್ತೆ ನಿಮ್ಮ ಸಂಬಂಧಗಳನ್ನು ಕಂಟಿನ್ಯೂ ಮಾಡುವ ಹಾಗೆ ಅದು ನಿಮಗೆ ವರದಾನ ಕೊಡುತ್ತೆ ನಿಮ್ಮ ಸಂಬಂಧಗಳು ಕಂಟಿನ್ಯೂ ಆಗಬೇಕು ನಿಮ್ಮ ಸಂಬಂಧ ನಿರಂತರವಾಗಿ ನಡಿಬೇಕು ಅಂದಾಗ ಅದು ಏನು ಮಾಡುತ್ತೆ ನಿಮ್ಮನ್ನು ಉಳಿಸುವ ಕೆಲಸವನ್ನು ಮಾಡುತ್ತೆ ಸೇವಿಂಗ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಯಾವುದು ನಿಮ್ಮ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅದರ ಅರ್ಥ ಪಶ್ಚಿಮದ ನೈಋತ್ಯ ಭಾಗ ಮತ್ತು ನಿಮ್ಮ ಪಶ್ಚಿಮದ ಭಾಗ ಹಾಗಾದರೆ ಒಂದು ವೇಳೆ ಅನಿಸ್ಕೊಳ್ಳಿ ನಿಮ್ಮ ಪಶ್ಚಿಮದ ನೈಋತ್ಯ ಭಾಗವೂ ಸರಿಯಿಲ್ಲ ಪಶ್ಚಿಮನೂ ಸರಿ ಇಲ್ಲ ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ರೆಕ್ಟ್ಯಾಂಗಲ್ ಶೇಪ್ನ ರೂಮ್ ಬಂದುಬಿಡ್ತು ಅಲ್ಲಿ ಟಾಯ್ಲೆಟ್ ಬಂತು ಅಲ್ಲಿ ಗ್ರೀನ್ ಕಲರ್ ಬಂತು ಅಲ್ಲಿ ಬ್ರೌನ್ ಕಲರ್ ಬಂತು ಬಂತು ಅಥವಾ ಅಲ್ಲಿ ಬೇರೆ ಯಾವುದೋ ಡಂಪ್ ಮಾಡಿಕೊಂಡ್ರಿ ನೀವು ಆ ಪಾಟ್ ತಗ್ಗಾಗಿ ಹೋಯ್ತು ಅಲ್ಲಿ ಬಾವಿ ಬಂದ್ಬಿಡ್ತು ಅಥವಾ ಟಾಯ್ಲೆಟ್ ಬಿಟ್ಟು ಬಂದ್ಬಿಡ್ತು ಈಗ ನಿಮ್ಮ ಸಂಬಂಧಗಳೇನು ಅದು ತುಂಬಾ ಚೆನ್ನಾಗಿ ಮುಂದುವರಲಿಕ್ಕೆ ಬಿಡುವುದಿಲ್ಲ ಸಂಬಂಧಗಳು ಓಕೆನಾ ಇದು ಇದು ಪರಿಸ್ಥಿತಿ ಆಗೇನಾಯ್ತು ಈಗ ಡಿವೋರ್ಸ್ಗೆ ಬಂದ್ಬಿಡ್ತು ಪ್ರಾಬ್ಲಮ್ ಆಯ್ತು ನೋಡಿ ಸಂಬಂಧ ಆಗಿದೆ ನಿಮ್ಮ ನೈಋತ್ಯ ಭಾಗದಿಂದ ಅದನ್ನು ಕಂಟಿನ್ಯೂ ಮಾಡುವಂಥ ಕೆಲಸವನ್ನ ಯಾವುದು ಮಾಡುತ್ತೆ ನಿಮ್ಮ ಈ ಒಂದು ಝೋನ್ ಮಾಡುತ್ತೆ ಈ ಝೋನೇ ಸರಿ ಇಲ್ಲ ಅಂದಾಗ ಏನಾಯಿತು ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಈಗ ಏನಾಯ್ತು ಡಿವೋರ್ಸ್ ಆಗುತ್ತೆ ಒಬ್ಬರಿಂದ ಒಬ್ಬರು ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಬೇಡ ಅನ್ಸ್ಬಿಡ್ತಾರೆ ಅಲ್ಲಿ ಬರುವುದು ಅದು ಒಂದು ಸಮಸ್ಯೆ ಅಲ್ಲ ವಿಭಿನ್ನ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ನಾಳೆ ಮಾ ಶನಿವಾರ ದಿವಸ ಮಂಗಳೂರಲ್ಲಿ ಇರೋದಿಲ್ಲ ನಾನು ಆದಿತ್ಯ ಅವರ ದಿವಸ ಮಂಗಳೂರಲ್ಲಿ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಇರ್ತೇನೆ ಅಲ್ಲಿವರೆಗೆ ಫೋನ್ ಮಾಡಿ ಬನ್ನಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ರೈಟಾ ಸೊ ನಾನು ನನ್ನ ಭೇಟಿ ಮಾಡ್ಬೋದು ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ನಾನು ವಾಸ್ತು ಬಗ್ಗೆ ಮಾತಾಡಿದೆ ಸೊ ಅದನ್ನು ಕಂಟಿನ್ಯೂ ಮಾಡ್ತೇನೆ ವಾಸ್ತು ಬಗ್ಗೆ ವಿಶೇಷವಾಗಿ ಏನಾಗುತ್ತೆ ನಿಮಗೆ ಪಶ್ಚಿಮದ ನೈಋತ್ಯ ಭಾಗ ಅಲ್ವಾ ನಿಮ್ಮ ಪಶ್ಚಿಮ ನೈಋತ್ಯ ಹೇಗಿರ್ತದೆ ನೈಋತ್ಯ ಮತ್ತು ಪಶ್ಚಿಮದ ಮಧ್ಯ ಭಾಗ ಅದನ್ನು ಪಶ್ಚಿಮದ ನೈಋತ್ಯ ಭಾಗ ಅಂತ ಕರಿತೇವೆ ಮಹಾವಾಸ್ತುವಿನಲ್ಲಿ ಅದನ್ನು ಸೇವಿಂಗ್ಸ್ ಮತ್ತು ಎಜುಕೇಟ್ ಎಜುಕೇಷನ್ಗೆ ಸಂಬಂಧಪಟ್ಟದ್ದು ಝೋನ್ ಅಂತ ಕರಿತೀವಿ ಅಲ್ಲಿ ಸೇವಿಂಗ್ಸ್ ಮತ್ತು ಎಜುಕೇಷನ್ ಅಲ್ವಾ ನಿಮ್ಮ ಸೇವಿಂಗ್ಸ್ ಅಂದರೆ ಬರೀ ಹಣಕಾಸನ್ನು ಸೇವ್ ಮಾಡೋದಲ್ಲ ನಿಮ್ಮ ಸಂಬಂಧಗಳನ್ನು ಸಮೇತ ಸೇವ್ ಮಾಡುವಂಥ ಜಾಗ ಅದೇ ಆಗಿರ್ತದೆ ಒಂದು ವೇಳೆ ಆ ಜಾಗ ಡಿಸ್ಟರ್ಬೆನ್ಸ್ ಆದರೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಮಕ್ಕಳಾಗೋದಕ್ಕೂ ಕೊರತೆ ಆಗುತ್ತೆ ಯಾಕಂದರೆ ಅಲ್ಲಿ ಏನು ಗರ್ಭ ಸ್ಟೆಬಿಲಿಟಿಯಾಗಿ ನಿಲ್ಲಬೇಕು ನಿಲ್ಲಲ್ಲ ಅದು ಫೈಲ್ಯೂರ್ ಆಗುತ್ತೆ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಯಾವಾಗ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆದಾಗ ವಿಶೇಷ ರೀತಿಯಲ್ಲಿ ರೈಟಾ ಇನ್ನೇನು ಇರ್ತದಪ್ಪ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಯಾರ್ ಮಾತಾಡ್ತಿದ್ರು ಸರ್ ಇಲ್ಲಿಂದ ಕಟ್ಪಾಡಿ ಸರ್ ಕಟ್ ಹಾ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ರೋಹಿತ್ ಸರ್ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ 3 6 97 ಸರ್ 5 50 am ಸರ್ 5 50 am ಸರ್ am p ಎಂ am am ಓಕೆ ಏನ್ ತಿಳ್ಕೊಬೇಕು ಹೇಳಿ ಬಿಡಿ ಸರ್ ಏನು ಉದ್ಯೋಗದಲ್ಲಿ ಏನ್ ತಿಳ್ಕೊಬೇಕು ಅದನ್ನು ಹೇಳಿ ಅಂದ್ರೆ ಹೊರದೇಶಕ್ಕೆ ಟ್ರೈ ಮಾಡ್ತಿದ್ದೇನೆ ಸರ್ ಹಾಗೆ ಓಕೆ ಹೊರದೇಶಕ್ಕೆ ಹೋಗುವಂತ ಯೋಗ ಅಂತೂ ಬಂದಿದೆ ಸೊ ಖಂಡಿತ ಹೋಗ್ಬೋದು ನೀವು ಪರವಾಗಿಲ್ಲ ಟ್ರೈ ಮಾಡಿ ಮಿಸ್ ಹಾ ಸೊ ಓಕೆ ಪರಿಹಾರ ಹೇಳಿ ಕೊಡ್ತೇನೆ ಸೊ ಅದನ್ನ ಮಾಡ್ಕೊಳ್ಳಿ ಸೊ ಅದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಏನಾಗುತ್ತೆ ರೋಹಿತ್ ಅವ್ರೆ ಅದೊಂದು ಏನು ಕೋಪ ಬರುತ್ತಲ್ಲ ನಮಗೆ ತುಂಬಾ ರೈಟಾ ಕೋಪ ತುಂಬಾ ಕೋಪ ಬರುತ್ತಾ ನಿಮ್ಗೆ ಅಲ್ಲೆಲ್ಲ ವೀಕ್ನೆಸ್ ಇರುದು ಆ ವೀಕ್ನೆಸ್ ಅನ್ನೇ ತಾನೇ ಸರಿ ಮಾಡ್ಬೇಕು ಮೊದಲು ಮತ್ತೆ ವಿದೇಶಕ್ಕೆ ಆ ಮನೆಯಲ್ಲಿ ಜಗಳ ಮಾಡುದು ಮನೆಯಲ್ಲಿ ಕಿರಿಕು ಮಾಡುದು ಎಲ್ಲಾ ಅದೆಲ್ಲ ಸಮಸ್ಯೆ ಅದೆಲ್ಲ ಸಮಸ್ಯೆನೆ ಸರ್ ಅದನ್ನೇ ತಾನೇ ಹೇಳ್ತಾ ಇದ್ದೀನಿ ನಾನು ಅದೆಲ್ಲ ಪ್ರಾಬ್ಲಮೇ ಅದಕ್ಕೆ ಒಂದು ಮನೆಯನ್ನು ಇಟ್ಕೊಳ್ಳೋದು ಮತ್ತೆ ಆ ಕೋಪವನ್ನು ಕಡಿಮೆ ಮಾಡುದು ರೈಟ್ ಆ ಜಗಳ ಮಾಡುದು ಮನೆಯಲ್ಲಿ ಜಗಳ ಅದನ್ನ ಕಡಿಮೆ ಮಾಡ್ಬೇಕು ರೈಟ್ ಅದನ್ನ ಕಡಿಮೆ ಮಾಡಿದ್ರೆ ಆ ವಿದೇಶಕ್ಕೆ ಹೋಗುವಂತ ಯೋಗನ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ನಿಮ್ಮ ತಾಯಿಗೆನೆ ಹುಷಾರಿರುವುದಿಲ್ಲ ನಿಮ್ಮ ತಾಯಿನೇ ತೊಂದರೆ ಪಟ್ಟಿರ್ತಾರೆ ವಿಪರೀತವಾಗಿ ಅದೊಮ್ಮೆ ವಾಸ್ತು ಪ್ರಕಾರ ಮನೆಯನ್ನ ಪ್ರಿಪೇರ್ ಮಾಡಿ ಯಾಕಂದ್ರೆ ಜಲತತ್ವ ವೀಕ್ ಆಗಿರ್ತದೆ ಅದಕ್ಕೋಸ್ಕರ ಅಂತ ಪರಿಸ್ಥಿತಿ ರೈಟ್ ಬಾಡಿಗೆ ಮನೆ ಆದ್ರೂ ವಾಸ್ತು ಅಂತ ಇರ್ತದೆ ಅಲ್ವಾ ಸರ್ ಬಾಡಿಗೆ ಮನೆಯಲ್ಲಿ ರೀ ಎಲ್ಲಿ ಬೇಕಾದ್ರಿ ರೀ ವಾಸ್ತು ಅಂತ ಪ್ರಾಬ್ಲಮ್ ಇದ್ದೇ ಇರ್ತದೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಒಳ್ಳೆ ಒಳ್ಳೆ ಒಂದು ವಾಸ್ತು ಪ್ರಕಾರ ಇರೋ ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು ಅದು ಒಳ್ ಆಗುತ್ತೆ ನಿಮಗೆ ಈಗ ಒಂದು ಸದ್ಯಕ್ಕೆ ಒಂದು ಸಣ್ಣ ರೆಮಿಡಿ ರೋಹಿತ್ ಅವರು ಏನ್ ಮಾಡಬೇಕು ಹೆಸರು ಕಾಳು ಇದೆಯಲ್ಲ ಹೆಸರು ಕಾಳು ಹೆಸರು ಕಾಳು ಆ ಹೆಸರು ಕಾಳು ಒಂದು ಹಿಡಿ ಹೆಸರು ಕಾಳನ್ನ ಇಟ್ಕೊಂಡು ಇಡೀ ಬಾಡಿಗೆ ಏಳು ಸುತ್ತ ನಿವಾರಿಸಿ ಅದನ್ನ ಯಾತೋ ದೂರ ಬಿಸಾಡಿ ಹರಿವ ನೀರಿಗೆ ಬಿಡಿ ಪರವಾಗಿಲ್ಲ ಪರವಾಗಿಲ್ಲ ಓಕೆನಾ ಇದನ್ನ ಇದನ್ನ ಪ್ರತಿದಿನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಮನೆಯಿಂದ ದೂರ ಹೋಗುವಂತ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ನಿಮ್ಗೆ ಖಂಡಿತ ಹೋಗ್ಬೋದು ಅಂತ ಹೇಳ್ತೇನೆ ಆನಂತರ ಅದೊಂದು ಏನು ಖಂಡಿತ ಹೋಗ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರ್ತೀರ ಏನು ಪ್ರಾಬ್ಲಮ್ ಆಗಲ್ಲ ನಾ 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 ಅದೆಲ್ಲೆಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಉಂಟು ಬೇರೆ ಕಡೆ ಎಲ್ಲ ಓಕೆನಾ ಅದು ಅರ್ಥ ಮಾಡ್ಕೊಳ್ಳಿ ಏನು ಸಮಸ್ಯೆ ಉಂಟು ಅಂತ ಅದಕ್ಕೋಸ್ಕರ ನಾನು ಹೇಳಿದ್ದು ಮನೆಯಲ್ಲಿ ಜಗಳ ಮಾಡೋದನ್ನು ಮೊದಲು ನಿಲ್ಲಿಸಿ ಸಿಟ್ಟು ಮಾಡೋದನ್ನ ಮೊದಲು ನಿಲ್ಲಿಸಿ ಮನೆಯಲ್ಲಿ ವಿಪರೀತ ಇರಿಟೇಷನ್ ಇರ್ತದೆ ಅದನ್ನು ನಿಲ್ಲಿಸಿದಾಗ ಎಲ್ಲ ಕೆಲಸ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಎಲ್ಲ ರೀತಿಯಲ್ಲಿ ಇಡೋ ಕೆಲಸ ಆಗುತ್ತಲ್ವಾ ರೈಟ್ ಸೊ ಅಷ್ಟು ಮಾಡ್ಕೊಳ್ಳಿ ರೋಹಿತ್ ಅವ್ರಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಸೊ ಆನಂದ್ರ ಆನಂತರ ಒಂದು ಒಂದೊಂದು ಮಾತು ಹೇಳ್ತೇನೆ ನೀವು ಬೇಸರ ಮಾಡಬೇಡಿ ಕಡೆ ಅದೇನು ನಿಮ್ಗೆ ಒಂದು ನಿಮಗೆ ಒಂದು ಗರ್ಲ್ ಫ್ರೆಂಡ್ ಇರ್ತದೆ ಅಥವಾ ಯಾವ್ದು ಇರ್ತದೆ ದಯವಿಟ್ಟು ಅದೆಲ್ಲ ಸಕ್ಸಸ್ ಆಗಲ್ಲ ಅದರಲ್ಲಿ ಆಗುತ್ತೆ ಅಂತ ಇಂಡಿಕೇಶನ್ ಅದು ಪರವಾಗಿಲ್ಲ ಅದು ಅದು ಬರ್ತದೆ ಬಿಡಿ ನೀವು ಇನ್ನೂ ಓಕೆನಾ ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ ಅದೆಲ್ಲ ಆಗುದಿಲ್ಲ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಅಲ್ಲಿ ಜಗಳ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ವೈರತ್ವ ಕಟ್ಟಿಕೊಳ್ಬೇಕಾಗುತ್ತೆ ಅದೊಂದು ಬಿಟ್ಟರೆ ಮತ್ತೊಂದು ಜಗಳ ಮಾಡೋದು ಮನೆಯಲ್ಲಿ ಇದೆರಡು ಬಿಟ್ರೆ ನಿಮ್ಮ ಲೈಫ್ ಹಣ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಡೋಂಟ್ ವರಿ ಒಳ್ಳೇದಾಗ್ಲಿ ಇರೋಹಿತರೇ ಹೋಗ್ಬನ್ನಿ ಎಸ್ ಸರ್ ಒಳ್ಳೆ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವು ಗರ್ಲ್ ಫ್ರೆಂಡ್ ಉಂಟ ಇಲ್ವಂತ ನಮಗೆ ಜಾತಕ ಕಥೆ ಹೇಳ್ತದಲ್ಲ ನಾನೆಂತ ಅಂತ ಮಾಡುದು ಈಗ ರೈಟಾ ಇಂತ ಹೊರಿಸಿ ಓಕೆ ಅಲ್ವಾ ದಯವಿಟ್ಟು ನಾನು ನಿಮ್ಗೆ ಒಂದು ಮಾತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಈ ಮನೆಯಲ್ಲಿ ಜಗಳ ಮಾಡೋದಿದೆಯಲ್ಲ ಅಲ್ವಾ ಜಾತಕ ತೋರಿಸಿದೆ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಾ ಅಂತ ಓಕೆ ಈ ಜಗಳ ಮಾಡಿದೆಯಲ್ಲ ಮನೆಯಲ್ಲಿ ಇದು ವೆರಿ ವಸ್ಟ್ ಅಂತ ಹೇಳ್ತೇನೆ ಅದನ್ನು ಯಾವತ್ತೂ ಮಾಡ್ಲಿಕ್ಕೆ ಹೋಗಿ ದಯವಿಟ್ಟು ಯಾಕಂದ್ರೆ ನೀವೇನ್ ಮಾಡ್ತೀರಾ ನೀವೇನು ಮಾಡ್ತೀರಾ ನಿಮ್ಮ ಟೋಟಲಿ ಎನರ್ಜಿಯನ್ನು ಯಾವುದೋ ನೆಗೆಟಿವಿಟಿಗೆ ನೀವು ಕನ್ವರ್ಟ್ ಮಾಡಿರ್ತೀರ ರೈಟ್ ಯಾವಾಗ ಜಗಳ ಮಾಡ್ತೀರಲ್ವಾ ಅದರ ಅರ್ಥ ಏನು ಅಂದರೆ ನಿಮ್ಮ ಮನೆಯಲ್ಲಿ ಅಗ್ನಿ ತತ್ವ ವಿಪರೀತ ಆಗಿದೆ ಒಬ್ಬರ ಮಾತನ್ನು ಒಬ್ಬರು ಕೇಳಲಿಕ್ಕೆ ಆಗ್ತಾ ಇಲ್ಲ ವಿಶೇಷ ಪ್ರಾಬ್ಲಮ್ ಉಂಟು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅದರ ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ ನಿಮಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ನಿಮಗೆ ಮನೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತದೆ ಜಾಗಕ್ಕೆ ಸಮಸ್ಯೆ ಇರ್ತದೆ ಅಥವಾ ನೀವು ಮಾಡ್ಕೊಳ್ತೀರ ಅಷ್ಟೇ ಬಂದೇ ಬರುತ್ತೆ ಅಲ್ವ ಅದಕ್ಕೋಸ್ಕರ ಮನೆಯನ್ನು ಮನೆ ಅಂದರೆ ಹೇಗಿರಬೇಕು ಶಾಂತ ರೀತಿಯಲ್ಲಿರೋ ಮನೆಗೆ ನಿಮಗೆ ಹೇಗಿರ್ಬೇಕಂದರೆ ಮನೆ ನೀವು ನೀವೆಲ್ಲೋ ಹೊರಗಡೆ ಇದ್ದೀರಿ ಅಂತ ಇಟ್ಕೊಳ್ಳಿ ಎಲ್ಲೋ ಮಾಲಲ್ಲಿದ್ದೀರಿ ಅಥವಾ ಹೊರಗಡೆ ಇದ್ದೀರಿ ಅಥವಾ ಕೆಲಸ ಮಾಡಿ ನಿಮಗೆ ಅಂಥ ಇಂಟ್ರೆಸ್ಟ್ ಆಗಬೇಕು ಮನೆಗೆ ಯಾವಾಗ ಹೋಗುದಪ್ಪ ಮನೆಗೆ ಯಾವಾಗ ಹೋಗುದಪ್ಪ ಮನೆಗೆ ಹೋಗಿ ಎಂಜಾಯ್ ಆಗುತ್ತೆ ಎಂಜಾಯ್ ಆ ರೀತಿ ಮೆಂಟಾಲಿಟಿ ಇರಬೇಕು ನಿಮ್ಮಲ್ಲಿ ಆ ರೀತಿ ನಿಮ್ಮ ಮನೆಯನ್ನು ಮೇಂಟೈನ್ ಮಾಡಬೇಕು ಅಂದರೆ ನಿಮಗೆ ಮನೆಗೆ ಹೋಗೋದೇ ಒಂದು ಖುಷಿ ಕೊಡುವಂತಹ ವಿಷಯ ಆಗಿರಬೇಕು ಅಂತ ಮನೆ ನೀವು ಮಾಡ್ಕೊಂಡಾಗ ನೀವು ಲೈಫಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಗೆಲ್ಲಗೆ ಸ್ಟಾರ್ಟ್ ಅಲ್ವಾ ಈ ರೀತಿ ನಾನಿಗೆ ರೋಹಿತ್ ಅವ್ರಿಗೆ ಹೇಳಿದೆ ಜಗಳ ಮಾಡ್ಕೊಳ್ತೀರಾ ತಾಯಿಗೆ ತೊಂದರೆ ಕೊಡ್ತೀರಾ ಅಲ್ವಾ ಮನೆಯಲ್ಲಿ ವಿಪರೀತ ಇರಿಟೇಜ್ ಯಾಕಂದರೆ ಜಾತಕನೇ ಹಾಗೆ ಉಂಟು ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ರೈಟ್ ಆ ವಿಪರೀತ ಟೆನ್ಷನ್ ಇರಿಟೇಜ್ ಎಲ್ಲ ಉಂಟು ಅದರಲ್ಲಿ ಅದು ಪರಿಸ್ಥಿತಿ ರೈಟ್ ಈ ಅರ್ಥ ಮಾಡ್ಕೊಳ್ಳಿ ಇದನ್ನು ಅದಕ್ಕೆ ಮನೆಯಲ್ಲಿ ದಯವಿಟ್ಟು ಯಾರೇ ಆದರೂ ಕೂಡ ಆ ಒಂದು ಶಾಂತಿಯನ್ನು ನೆಲೆಸಕ್ಕೆ ಪ್ರಯತ್ನ ಮಾಡೋದು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಬೆಳಿಗ್ಗೆ ಎದ್ದು ಓಕೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂಡ ಇವತ್ತಿನ ದಿನ ಶಾಂತತೆಯಿಂದ ಹೋಯಿತು ನಾಳೆ ದಿನ ಹೋಯಿತು ನಾಳೆ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಅದೇನು ಪ್ರಾಸ್ಪಿರಿಟಿ ಬೇಕು ಅದೆಲ್ಲವೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಯಾವಾಗ ನೀವು ಖುಷಿಯನ್ನು ಅನುಭವಿಸ್ತೀರಾ ಯಾವಾಗ ನೀವು ಮನೇಲಿ ಸುಖವನ್ನು ಅನುಭವಿಸ್ತೀರ ಆಗ ಪ್ರಾಸ್ಪರಿಟಿ ಬರುತ್ತೆ ಯಾವಾಗ ನೀವು ಕಷ್ಟವನ್ನು ಅನುಭವಿಸ್ತೀರಾ ಪ್ರಾಸ್ಪಿರಿಟಿ ಪ್ರಾಸ್ಪರಿಟಿ ಬರುವುದೇ ಅಲ್ವಾ ಏನು ಮಾಡಿದರೆ ಬರೋದಿಲ್ಲಲ್ವ ಇದು ವಿಚಾರ ಅಂತ ಅರ್ಥ ಆಯ್ತಾ ನಿಮಗೆ ಹಾಗಾದ್ರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಏನಿರ್ತದೆ ಆ ನಿಮ್ಮ ತನವನ್ನು ಹಿಡಿದಿಟ್ಕೊಳ್ಳುವಂತ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ ಒಂದು ವೇಳೆ ಅಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಪಾಟ್ ಕಟ್ಟಾಯಿತು ಅಲ್ಲಿ ಡೌನ್ ಆಯಿತು ಬ್ರೌನ್ ಕಲರ್ ಬಂತು ಗ್ರೀನ್ ಕಲರ್ ಬಂತು ರೆಕ್ಟಾಂಗಲ್ ಶೇಪ್ ಬಂತು ರೆಕ್ಟಾಂಗಲ್ ಶೇಪ್ನ ರೂಮ್ ಬಂತು ಈಗ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ರೈಟ್ ಇದು ಸಮಸ್ಯೆ ಅಂತ ಹೇಳ್ತೇನೆ ಆಗ ಅದನ್ನು ಸರಿ ಮಾಡ್ಕೊಳ್ಳಿ ಕೆಲವೊಮ್ಮೆ ಏನಾಗುತ್ತೆ ಸರ್ ನೀವು ಹೇಳಿದೆ ಎಲ್ಲ ಸರಿ ಸರ್ ಎಲ್ಲ ಸರಿ ಮಾಡ್ಕೊಂಡು ಆದರೂ ಪ್ರಾಬ್ಲಮ್ ಆಗ್ತಾ ಉಂಟು ಹಾಗಾದ್ರೆ ಅಲ್ಲಿ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅಲ್ಲಿ ಒಂದು ದೇವತೆ ಇರ್ತದೆ ಆ ದೇವತೆ ಹೆಸರು ಬಂದು ದ್ವಾರಿಕ ಅಂತ ಆ ದ್ವಾರಿಕೆ ಅನ್ನೋ ದೇವತೆಯನ್ನು ಮಾಡುತ್ತೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಆ ದ್ವಾರಿಕೆ ಅನ್ನೋ ದೇವತೆ ಅಥವಾ ಗಾಯ ಆಗಿರ್ಬೋದು ಇಲ್ಲದೇ ಇರ್ಬೋದು ಅಥವಾ ಅದು ಎನ್ಹೆನ್ಸ್ ಆಗದೇ ಇರ್ಬೋದು ಅಥವಾ ಅಲ್ಲಿ ಏನಾದರೂ ಆಂಟಿ ಆಕ್ಟಿವಿಟೀಸ್ ಬಂದಿರ್ಬೋದು ಅದಕ್ಕೋಸ್ಕರ ಆ ದೇವತೆ ಕೂಡ ಕೆಲಸ ಆ ದೇವತೆ ಕೆಲಸ ಏನಿರ್ತದೆ ನಿಮಗೆ ಸೆಕ್ಯೂರಿಟಿಯನ್ನು ದಯಪಾಲಿಸುವಂಥದ್ದು ಅಲ್ವಾ ಗಾರ್ಡ್ ಥರ ಕೆಲಸ ಮಾಡುವಂಥದ್ದು ಸೆಕ್ಯೂರಿಟಿಯನ್ನು ದಯಪಾಲಿಸುವಂಥದ್ದು ಸೆಕ್ಯೂರಿಟಿ ಸಿಸ್ಟಮ್ಗೆ ಬೇಕಾಗಿ ಆ ಒಂದು ದೇವತೆ ನೋಡಿ ಅದು ವಿಶೇಷವಾಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಅದು ಡಿಸ್ಟರ್ಬೆನ್ಸ್ ಆದಾಗ ಕೂಡ ಏನಾಗುತ್ತೆ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತು ನಿಮಗೆ ಕೆಲವರು ಹೇಳ್ತಾರಲ್ಲ ಏನಂತ ನಿಮಗೆ ಮಕ್ಕಳಾಗ್ಲಿಲ್ಲ ಅಂತ ಕೂಡ ಹೇಳ್ತಾರೆ ಸಂಬಂಧಗಳು ಸರಿ ಇಲ್ಲ ಅಂತ ಕೂಡ ಹೇಳ್ತಾರೆ ಅದರಲ್ಲೂ ಹೆಚ್ಚಿನವರು ನಮಗೆ ಹಣಕಾಸು ಉಳಿಯುವುದಿಲ್ಲ 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 ಇದನ್ನೇ ಹೇಳ್ತಾ ಇರ್ತಾರೆ ಹಣಕಾಸು ಉಳಿಯೋದಿಲ್ಲ ಹಣಕಾಸು ಉಳಿಯುವುದಿಲ್ಲ ಏನು ಮಾಡೋಕ್ಕಾಗಲ್ಲ ರೈಟ್ ಹಣಕಾಸಿಲ್ಲ 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 ಇಂಥ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿದೆ ಹಣಕಾಸನ್ನು ಮಾಡಲಿಕ್ಕೆ ಕೂಡ ಅವರಿಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಯಾಕೆಂದರೆ ಹಣಕಾಸು ಉಳಿಸಲಿಕ್ಕೆ ಬೇಕಾ ಕೂಡ ಅದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡ್ತೇವೆ ನಿಮ್ಮನ್ನು ಉಳಿಸ್ಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಷನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ಕಾರ ನಮಸ್ತೆ ಯಾರ್ ಮಾತಾಡ್ತಾ ಸರ್ ಇಲ್ಲಿಂದ ನಾನು ಮಹಾಬಲ್ ಶೆಟ್ಟಿ ಮಂಗಳೂರಿನ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕ್ ಸರ್ ನನ್ನ ಮಗನ ಬಗ್ಗೆ ಅವನ ಸಂತಾನ ಪ್ರಾಪ್ತಿ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಸರ್ ಓಕೆ ಅವನ ಡೇಟ್ ಬರ್ತ ಎರಡು ನಾಲ್ಕು ಶಾರದ ಒಂಬೈನಿಂದ ಎಂಬತ್ನಾಲ್ಕು ಓಕೆ ಶನಿವಾರ ಶನಿವಾರ ಹತ್ತು ಗಂಟೆಗೆ ಶನಿವಾರ ಹತ್ತು ಗಂಟೆ ಬೆಳಿಗ್ಗೆನಾ ಸಂಜೆ ಶನಿವಾರ ಎಲ್ಲಿ ಸರ್ ಸೋಮವಾರ ಬರ್ತಾ ಉಂಟು ಸೋಮವಾರ ಬರ್ತೆ ಆ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಸರ್

ನಾಲ್ಕು ಎರಡು ಮೊನ್ನೆ ಒಂದು ವಿಷಯ ಹೇಳ್ತೇನೆ ಮಗನಿಗೆ ಮಗನಿಗೆ ಏನ್ ನೀವು ಹೇಳಿದ್ರಲ್ವ ಏನ್ ಹೇಳಿದ್ರಿ ನೀವು ಮಕ್ಕಳಾಗ್ಲಿಲ್ಲ ಅಂತ ಕೌಂಟಿಂಗ್ ಪ್ರಾಬ್ಲಮ್ ಇದೆ ಸರ್ ಮೊದ್ಲು ಅದನ್ನ ಸರಿ ಮಾಡ್ಕೊಳ್ಳಿ ಹೇಳಿ ಅದು ಕೌಂಟಿಂಗ್ ಪ್ರಾಬ್ಲಮ್ ಉಂಟು ಪರ್ಸೆಂಟ್ ನಪುಂಸಕತೆ ಮತ್ತೆ ಕೌಂಟಿಂಗ್ ಪ್ರಾಬ್ಲಮ್ ಎರಡು ಬಂದಿದೆ ಅದಕ್ಕೋಸ್ಕರ ಮಕ್ಕಳಾಗ್ಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟೇ ಬೇಕು ನನ್ನ ಟ್ರೀಟ್ಮೆಂಟ್ ಅಲ್ಲ ನನ್ನ ಟ್ರೀಟ್ಮೆಂಟ್ ಕೆಲಸ ಮಾಡಲ್ಲ ಆನಂತರ ಮನೆ ಏನು ಉಂಟಲ್ಲ ಮನೆ ನಿಮ್ಮ ಮನೆಯಲ್ಲಿ ಪಶ್ಚಿಮದ ಭಾಗ ನಾನು ಈಗಷ್ಟೇ ಹೇಳಿದೆ ಅಲ್ಲಿ ಪ್ರಾಬ್ಲಮ್ಗಳಾಗಿರ್ತದೆ ಅದು ಅದು ಕನ್ಸ್ಯೂಮ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟು ಅದಕ್ಕೆ ವಾಸ್ತು ಪ್ರಕಾರ ಅದನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಸರ್ ರೈಟಾ ಹಾಗಾಗಿ ಜಾತಾಗ ನಡೆಯುವುದೇ ಸನ್ನಿದೇಶ ಕೊಡುವುದಿಲ್ಲ ಮುಂದೆ ಇಲ್ಲ ಅಂತ ಉಂಟು ಅಂದರೆ ಅಲ್ಲಿ ವಿಶೇಷವಾಗಿ ನಪುಂಸಕತೆ ಆನಂತರ ಆ ನಿಮ್ಮ ಮಗಲ್ಲಿರ್ತಾನೋ ಅಲ್ಲಿ ಮತ್ತೆ ಅವರ ಅವ್ರಿಗೆ ಯಾವುದೆಲ್ಲ ಮನೆ ಕನೆಕ್ಟ್ಗೆ ಬರ್ತದೆ ಆ ಮನೆ ಎಲ್ಲವೂ ಕೂಡ ಓಕೆನಾ ಅಲ್ಲಿ ಹೇಳಿ ಖಂಡಿತ ವಾಸ್ತು ಪ್ರಕಾರ ಸರಿ ಮಾಡ್ಕೊಳ್ಬೇಕು ಡಾಕ್ಟರ್ ಟ್ರೀಟ್ಮೆಂಟ್ ಬೇಕು ಅಲ್ಲಿ ಕೌಂಟಿಂಗ್ ಪ್ರಾಬ್ಲಮ್ ಇದೆ ಯಾವತ್ತು ಡಾಕ್ಟರ್ ಬಳಿಗೆ ಹೋಗಿ ಕೇಳಿಸ್ಕೊಂಡಿದ್ದಾರೆ ಇದನ್ನ ಅಥವಾ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅದು ಕೌಂಟಿಂಗ್ ಪ್ರಾಬ್ಲಮ್ ಮತ್ತೆ ನಪುಂಸಕತೆ ಎರಡೂ ಬಂದಿರುವುದರಿಂದ ಸ್ಲೋ ಮೂವ್ಮೆಂಟ್ ಇರುವುದರಿಂದ ಮಕ್ಕಳಾಗಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಉಂಟು ಜಾತಕದಲ್ಲಿ ಏನಾಗಿದೆ ಜಾತಕದಲ್ಲಿ ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ ಸತಮಿಶ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಅದಕ್ಕೆ ಕೇತುವಿನ ವೀಕ್ಷಣೆ ಉಂಟು ಅದಕ್ಕೋಸ್ಕರ ಮಕ್ಕಳಾದರೂ ಕೂಡ ಅದು ಫೇಲ್ಯೂರ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಸರ್ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಬಟ್ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಉಂಟಾಯ್ತ ಏನು ಗೊತ್ತಾ ಇನ್ನು ಬರುವಂತಹ ದಿನಗಳೇನು ಅದು ಬಹಳ ಆಶಾದಾಯಕ ಅಂತ ತುಂಬಾ ತುಂಬ ಚೆನ್ನಾಗಿರ್ತಾರೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಇದೆ ಅವರಿಗೆ ಈಗ ಕೂಡ ಇದ್ದಾರೆ ಬಿಡಿ ಈಗ ಕೂಡ ಬಾಕಿ ವಿಚಾರದಲ್ಲಿ ಎಲ್ಲ ಈ ಜಾತಕ ಬಹಳ ಫೇವರೇಟ್ ಕಂಫರ್ಟೆಬಲ್ ಆಗಿದೆ ಅಂದರೆ ಕಾರ್ಯಕ್ಷೇತ್ರ ಅಂತ ಏನು ನೋಡಿ ಅದು ಭಾಳ ಚೆನ್ನಾಗಿರ್ತದೆ ಚೆನ್ನಾಗಿ ಹೋಗ್ತಾರೆ ಡೌಟೇ ಇಲ್ಲ ಇನ್ನು ನಲ್ವತ್ತರ ನಂತರ ಕೂಡ ಖಂಡಿತ ಹೋಗ್ತಾರೆ ಅವರು ಬಟ್ ಮದು ಇದೊಂದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿ ಇರುವುದರಿಂದ ಒಂದು ಮನೆಯನ್ನ ಸರಿ ಮಾಡಿಕೊಳ್ಳೋದು ಎರಡನೇದಾಗಿ ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಪಡ್ಕೊಂಡು ಆ ಕೌಂಟಿಂಗ್ ಪ್ರಾಬ್ಲಮನ್ನು ಸರಿ ಮಾಡ್ಕೊಳ್ಬೇಕು ಮತ್ತೆ ಆ ಒಂದು ಶನಿಯ ತತ್ವ ಅಂದ್ರೆ ನಪುಂಸಕತೆ ಅದನ್ನ ಸರಿ ಮಾಡ್ಕೊಳ್ಬೇಕು ನಂತರ ಹೋಗಿ ಮಕ್ಕಳಾಗ್ಬೋದು ಸರ್ ಒಳ್ಳೇದಾಗಲಿ ರೈಟಾ ಸರ್ ಸರ್ ಮತ್ತೆ ಮನೆಗೆ ಇದು ನಮ್ಮ ವಾಸ್ತವದಕ್ಕೆ ಏನು ಸರ್ ಏನು ಮಾಡ್ಬೇಕು ಸರ್ ವಾಸ್ತಿಗೆ ಅದಕ್ಕೆ ನೋಡಿ ನಿಮಗೆ ಗೊತ್ತಿರ್ಬೋದಲ್ಲ ವಾಸ್ತು ಎಕ್ಸ್ಪರ್ಟ್ ಯಾರಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಮಾಡಿ ಬಟ್ ಅದು ಟೆಕ್ನಿಕ್ ಗೊತ್ತಿರ್ಬೇಕಾಯ್ತು ಸುಮ್ಮನೆ ಕರ್ಕೊಂಡು ಬಂದ್ರೆ ಆಗಲ್ಲ ಯಾರಿಗೆ ಯಾರ ಟೆಕ್ ಗೊತ್ತಿದೆ ಅಂತವ್ರನ್ನ ಕರ್ಕೊಂಡು ಬಂದು ಸರ್ ಖಂಡಿತ ಒಳ್ಳೆದಾಗುತ್ತೆ ಓಕೆನಾ ಓಕೆ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೌಂಟಿಂಗ್ ಪ್ರಾಬ್ಲಮ್ ಸ್ವಲ್ಪ ಅಲ್ಲ ಸರ್ ಅದು ವಿಪರೀತ ರೀತಿಯಲ್ಲಿ ಉಂಟಲ್ವ ವಿಪರೀತ ಸ್ಟ್ರಾಂಗ್ ಆಗಿ ಉಂಟು ಆಗೋದೇ ಇಲ್ಲ ಅಂತ ಇಂಡಿಕೇಶನ್ ಇದೆ ನೀವು ಎಷ್ಟು ಪ್ರಯತ್ನ ಮಾಡ್ತೀರಾ ಅಷ್ಟು ಒಳ್ಳೆಯ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋ ಅದಕ್ಕೇನು ಹೇಳೋದು ಅಲ್ಲಿ ಅಲ್ಲಿ ಇರ್ತಲ್ವ ಗಾರ್ಡ್ ದ್ವಾರಿಕೆ ಅನ್ನೋ ದೇವತೆ ಆ ದ್ವಾರಿಕೆ ಅನ್ನೋ ದೇವತೆ ಡಿಸ್ಕನೆಕ್ಟ್ ಆದಾಗ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮಕ್ಕಳಾಗ್ಲಿಕ್ಕೇನೆ ಬಿಡುವುದಿಲ್ಲ ಮುಂದೆ ಹೋಗ್ಲಿಕ್ಕೇನೆ ಇಲ್ಲ ಅದರ ಜೊತೆಗೆ ಕೌಂಟಿಂಗ್ ಪ್ರಾಬ್ಲಮ್ ಮತ್ತು ನಪುನ್ಸಕತೆ ಇದೆರಡು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಮನೆಯನ್ನು ಸರಿ ಮಾಡ್ಕೊಂಡಾಗ ಮೇ ಬಿ ಅದು ಸರಿ ಇಲ್ಲ ಅಂತ ಹೇಳಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿದೆ ರೈಟ್ ತಾನೇ ಓಕೆನಾ ಅದಕ್ಕೋಸ್ಕರ ಆ ವೆಸ್ಟ್ ಆಫ್ ಸೌತ್ ವೆಸ್ಟನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗಿ ಅಗತ್ಯ ಅಂತ ಹೇಳ್ತೇನೆ ಯಾಕಂದರೆ ನಿಮ್ಮ ಸಂಬಂಧಗಳು ಏನು ಉಂಟು ತುಂಬ ಚೆನ್ನಾಗಿ ಮುಂದುವರೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಇವತ್ತು ಡಿವೋರ್ಸ್ ಆಗ್ತಾ ಉಂಟು ಒಬ್ಬ ವ್ಯಕ್ತಿಗೆ ಅವರ ಗಂಡ ಬಿಟ್ಟು ಹೋಗ್ತಾನೆ ಹೆಂಡತಿ ಬಿಟ್ಟು ಹೋಗ್ತಾನೆ ಹೋಗ್ತಾಳೆ ಅಥವಾ ಇನ್ನೇನಾದರೂ ಸಮಸ್ಯೆ ಆಗ್ತಾ ಉಂಟು ಅಥವಾ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ ಅಥವಾ ತಂದೆಯೇ ಮನೆ ಬಿಟ್ಟು ಹೋಗ್ತಾರೆ ತಾಯಿಗೆ ಸ ಇದು ಸರಿ ಇರುವುದಿಲ್ಲ ಅಥವಾ ತಂದೆ ತಾಯಿ ಮಧ್ಯೆನೇ ಏನೋ ಭಿನ್ನಾಭಿಪ್ರಾಯಗಳುಂಟು ಮದುವೆ ಆದ ಮಕ್ಕಳಿಗೆ ಆಗದೆ ಮುಖ್ಯ ಮುಖ್ಯವಾಗಿರುವಂಥದ್ದು ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಅದು ಯಾವ ತತ್ವಕ್ಕೆ ಒಳಗಾಗಿದೆ ಅಲ್ಲಿ ಏನು ಆ್ಯಂಟಿಯಾಗಿ ಇಟ್ಟಿದ್ದೀರಾ ಅಥವಾ ಅಲ್ಲಿ ದೇವತೆ ಹೇಗೆ ಕೆಲಸ ಮಾಡ್ತಾ ಉಂಟು ದೇವತೆ ಎಷ್ಟಾದರೂ ಕೂಡ ಅದು ಸೆಕೆಂಡರಿ ಅದಕ್ಕಿಂತ ಮುಂಚೆ ಝೋನನ್ನು ಬ್ಯಾಲೆನ್ಸ್ ಮಾಡಬೇಕು ಝೋನನ್ನು ಬ್ಯಾಲೆನ್ಸ್ ಮಾಡಿದಾಗ ಲೆಕ್ಕದಲ್ಲಿ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಅವ್ರಿಗೆ ಅದೇನು ಸ್ಟೆಬಿಲಿಟಿ ಬೇಕು ಆ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸು ಕೂಡ ಉಳಿತದೆ ಮತ್ತು ಡಿವೋರ್ಸ್ ಏನು ಆಗ್ತಾ ಆಗ್ತಾ ಡಿವೋರ್ಸ್ ಕೂಡ ನಿಂತು ಹೋಗ್ಬೋದು ಅಥವಾ ಒಂದು ವೇಳೆ ಭಗವಂತನಿಗೆ ಅದು ಸಂಬಂಧಗಳು ಇಷ್ಟನೇ ಇಲ್ಲ ಡಿವೋರ್ಸೇ ಆಗಬೇಕಂದಾಗ ಅದು ಡಿವರ್ಸ್ ಆಗ್ಬೋದು ಒಳ್ಳೆ ರೀತಿಯಲ್ಲಿ ಡಿವೋರ್ಸ್ ಆಗ್ಬೋದು ಅದು ವಿಷಯ ಬೇರೆ ರೈಟಾ ಯಾಕಂದರೆ ಬೇರೆ ಯಾರಾದರೂ ನಿಮ್ಮ ಕೈ ಹಿಡಿಲಿಕ್ಕೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಬಟ್ ಅದನ್ನು ಸರಿ ಮಾಡ್ಕೊಳ್ಬೇಕಾಗಿರೋ ಅತಿ ಅಗತ್ಯ ಹೇಳ್ತಾರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಲ್ಲಿ ಏನು ಅಲ್ಲಿ ಎರಡು ದೇವತೆ ಒಂದು ಸುಗ್ರೀವ ಮತ್ತು ಒಂದು ದ್ವಾರಿಕಾ ಓಕೆ ಈ ಸುಗ್ರೀ ಅನ್ನೋ ದೇವತೆ ಕೂಡ ಅದೇ ರೀತಿ ಕೆಲಸ ಮಾಡೋದು ದ್ವಾರಿಕೆ ಅನ್ನೋ ದೇವತೆ ಕೂಡ ಅದೇ ರೀತಿ ಕೆಲಸ ಮಾಡೋದು ಅದು ಯಾರೆಲ್ಲ ಮಹಾವಾಸ್ತು ಟೆಕ್ನಿಕನ್ನು ಕಲ್ತಿದ್ದಾರೆ ಮಹಾವಾಸ್ತು ಕಲ್ತ್ ಅವರಿಗೆ ಕೆಪಾಬಿಲಿಟಿ ಉಂಟು ಅದನ್ನ ಹುಡುಕಿ ಅದನ್ನ ಸರಿ ಮಾಡುವಂಥದ್ದು ಅಂತವರಿಂದ ಇದು ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಂಥವ್ರ್ನ ಹುಡುಕಿ ನೀವು ಕರ್ಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಅದು ಕೆಲ್ಸಂದು ಮಾಡಿ ಮಾಡಿ ಓಕೆನಾ ರೈಟ್ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಮೊಂದ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕೆ ನಿಮ್ಮ ಕರೆಯಲಿದ್ರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಅಂತ ಹೇಳು ಓಕೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಒಂದು ಸಮಯ ಹತ್ತುವರೆ ಪಿ ಎಂ ಹ್ಮ್ ನಕ್ಷತ್ರ ಬಗ್ಗೆ ಕೇಳ್ಬೇಕಿತ್ತು ಹ್ಮ್ ಹ್ಮ್ ಓಕೆ ಮೃಗಶಿರ ನಕ್ಷತ್ರ ರೈಟ್ ಮೃಗಶಿರ ನಕ್ಷತ್ರ ಮೂರನೇ ಪಾದ ಮಿಥುನ್ ರಾಶಿ ಓಕೆ ಮಿಥುನ ರಾಶಿ ಮತ್ತೆ ಮಿಥುನ್ ಲಗ್ನ ಜಾದಕ ರಾಹು ದಶೆ ನಡೀತಾ ಉಂಟಮ್ಮ ಏನಮ್ಮ ಕೆಲಸದ ಬಗ್ಗೆ ಕೇಳ್ಬೇಕು ಓದಿ ಎಲ್ಲ ಆಯ್ತಾ ತಾಯಿ ಎರಡು ಎರಡು ತಿಂಗಳ ಹಿಂದೆ ಅಲ್ಲಮ್ಮ ನಾನು ಕೇಳ್ತೇನೆ ಓದಿಯಲ್ಲ ಆಯ್ತಾ ಅಂತ ನಾನು ಅದನ್ನ ಕೇಳ್ತಾ ಇದ್ದೀನಿ

ಆಗುದೇ ಇಲ್ಲ ಅಂತ ಉಂಟು ಓದು ಅಂತ ಉಂಟು ಓದ್ ಮುಂದುವರ್ಸಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಹೋಗಿ ಜಾಬ್ ಹುಡುಕ್ಬೇಕು ಹಾಗೂ ಒಳ್ಳೇದಾಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲ ಏನು ಮಾಡ್ತೀರಮ್ಮ ಈಗ ನೀವು ಯಾವ್ಯಾವ ಯಾವುದೇ ಜಾಬ್ ಮಾಡಿದ್ರೂ ಡ್ರಾಪ್ ಮಾಡ್ತೀರಾ ಅಂತ ಉಂಟಲ್ವ ನೀವು ಯಾವುದೇ ಜಾಬನ್ನು ಕಂಟಿನ್ಯೂ ಆಗಿ ಮಾಡುವುದೇ ಇಲ್ಲ ಅಂತ ಉಂಟು ರೈಟಾ ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೇ ಇಲ್ಲ ನಿಮಗೆ ಜಾಬಲ್ಲಿ ಅಂಥ ಪರಿಸ್ಥಿತಿ ಈಗ ಒಂದು ಕೆಲಸ ಮಾಡಿ ಏನು ಗೊತ್ತೆ ಈಗ ರಾಹು ದಶೆ ಉಂಟು ರಾಹು ದಶೆಗೆ ಎಂಡಾಗುತ್ತೆ ಆನಂತರ ಗುರುದಶೆ ಬರ್ತದೆ ಗುರುದಶೆ ಬಂದಾಗ ಏನಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ಪ ಪ್ರಾಸ್ಪರಿಟಿ ಬರುತ್ತೆ ಗುರುದಶೆ ಬಂದ ನಂತರನೇ ನಿಮಗೆ ಒಳ್ಳೆ ಜಾಬ್ ಆಗುತ್ತೆ ಅದಕ್ಕಿಂತ ಮುಂಚೆ ಆಗಲ್ಲ ಏನಾದರೂ ಟೆಂಪರರಿ ಜಾಬ್ ಇದ್ದರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಅದರ ಜೊತೆಗೆ ರಾಹು ಬೃಹಸ್ಪತಿ ಶಾಂತಿ ಇದೆ ನಿಮಗೆ ಮಾಡಲಿಕ್ಕೆ ಅದನ್ನು ಬಳುವ ಬರುವ ಜನವರಿ ತಿಂಗಳಲ್ಲಿ ರಾಹು ಬೃಹಸ್ಪತಿ ಸಂಧಿಶಾಂತಿಯನ್ನು ಮಾಡಿಕೊಳ್ಳಿ ಭಾಗ್ಯಶ್ರೀಯವರೇ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ನಿಮ್ಮ ಲೈಫಲ್ಲಿ ಆ ವಿಶೇಷವಾಗಿರುವಂಥದ್ದು ಓದು ಓಕೆನಾ ಆ ಓದನ್ನು ಯಾವಾಗ ಕಂಪ್ಲೀಟ್ ಮಾಡ್ತೀರಿ ನಿಮಗೆ ಅದು ಏನು ಪ್ರಾಸ್ಪರಿಟಿ ಬರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ಒಂದು ವೇಳೆ ಓದನ್ನ ಅರ್ಧದಲ್ಲಿ ಬಿಟ್ಟು ಬಿಟ್ಟರೆ ನಿಮಗೆ ಮುಂದುವರಲಿಕ್ಕೆ ಏನಾಗಿಲ್ಲ ಅಂದ್ರೆ ಲೈಫ್ ಸಾಧಾರಣ ಮಟ್ಟದಲ್ಲಿ ಇರ್ತದೆ ತುಂಬ ಪ್ರೊಸೀಡ್ ಆಗಲಿಕ್ಕೆ ಅದು ಬಿಡುವುದಿಲ್ಲ ಮಾರ್ತಾ ಇದೆ ಈಗ ನೀವು ಕೆಲಸ ಮಾಡಿದ್ರು ಕೂಡ ಓದಿನಲ್ಲಿ ಮುಂದುವರಿಬೇಕನ್ನು ನೀವೇನು ಮಾಡ್ತೀರಾ ಎನರ್ಜಿಯನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದಿರಾ ಫ್ರೆಂಡ್ಸ್ ಅದು ಇದು ಅಂತ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಬಿಡ್ತೀರಾ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ಆಗ ಆಗೇನಾಗುತ್ತೆ ಯಾತೋ ಅನ್ನ ಇಟ್ಕೊಳ್ಳಿ ಯಾತೋ ಓದಲ್ಲಿ ಹೋಗಿ ಯಾತೋ ಓದಲ್ಲಿ ಹೋಗಿ ಅಥವಾ ಅನ್ನ ಇಟ್ಕೊಳ್ಳಿ ಹಾಗಾದ್ರೆ ನೀವೇನು ಮಾಡಬೇಕು ಫ್ರೆಂಡ್ಸ್ ಒಂದು ಇರ್ಲಿ ಓದ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನಿಮಗೆ ಡಬಲ್ ಡಿಗ್ರಿ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಅಮ್ಮ ಆ ನಂತರದ ಲೈಫ್ ನೋಡಿ ನಿಮ್ಮ ಲೈಫಲ್ಲಿ ಅದೇನು ನಿಮಗೆ ಅಚೀವ್ಮೆಂಟ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರ್ತಾರೆ ಇನ್ನು ಬರುವಂಥದ್ದು ಗುರುದಶೆ ಹದಿನಾರು ವರ್ಷಗಳ ಕಾಲ ಗುರುದಶೆ ವಿಶೇಷವಾಗಿ ಕೆಲಸ ಮಾಡುತ್ತೆ ನಿಮಗೆ ಅಲ್ಲಿ ಎಂಜಾಯ್ ಮಾಡ್ತೀರೊಂದು ಇಂಡಿಕೇಶನ್ ಎಂಜಾಯ್ ಮಾಡಬೇಕಾದ್ರೆ ನಾನು ಹೇಳಿದ ಈ ಪ್ರೊಸೆ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಲೇಬೇಕಂದ್ರೆ ಅನಿವಾರ್ಯತೆ ಅವರೇ ಒಳ್ಳೇದಾಗಲಿ ರೈಟ್ ಏಸ್ ಸಮ ಒಳ್ಳೆದಾಗ್ಲಿ ಹೋಗ್ಬಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ ಅನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಬರ್ತಾನೆ ಇಲ್ಲ ಆ ಪ್ಲಾನೆಟ್ ಒಳ್ಳೊಳ್ಳೆ ಪ್ಲಾನೆಟ್ಸ್ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಸಂಬಂಧ ಏನು ಮಾಡೋ ಗೊತ್ತೇ ಅಲ್ಲ ನೀವೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ತೀರಾ ನೀವೆಲ್ಲ ಫ್ರೆಂಡ್ಸ್ ಲೆವೆಲಲ್ಲಿ ಹೋಗ್ತೀರಾ ಅಲ್ಲಿ ಏನು ಪಾಸಿಟಿವ್ ಬರಬೇಕು ಅದನ್ನು ಡೆಡ್ ಮಾಡ್ಕೊಳ್ತೀರಾ ಆಗೇನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಮುಂದೆ ಹೋಗಲಿಕ್ಕಿಲ್ಲ ನಿಮಗೆ ಅಂಥ ಪರಿಸ್ಥಿತಿ ರೈಟ್ ತಾನೆ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದಪ್ಪ ರೈಟಾ ಓಕೆ ಹಾಗಾದ ಈಗ ಗೊತ್ತಾಯ್ತು ನಿಮಗೆ ಎಲ್ಲೊಂದು ಕಡೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ನಿಮ್ಮ ಒಂದು ಈ ಒಂದು ಸ್ಟೆಬಿಲಿಟಿಗೆ ಸಂಬಂಧಪಟ್ಟ ಸ್ಟೆಬಿಲಿಟಿಗಿಂತಲೂ ನಿರಂತರತೆಗೆ ಸಂಬಂಧಪಟ್ಟಂತೆ ರೈಟಾ ಪ್ರತಿಯೊಂದು ವಿಚಾರ ಕೂಡ ಪ್ರತಿಯೊಂದು ವಿಚಾರ ಈಗ ಮಕ್ಕಳ ಎಜುಕೇಶನ್ ನಿರಂತರತೆಯನ್ನು ಪಡಿಬೇಕು ನಿರಂತರವಾಗಿ ಎಜುಕೇಶನ್ ನಡಿಬೇಕು ಅಂದರೂ ಕೂಡ ನಿಮ್ಮ ವೆಸ್ಟ್ ಆಫ್ ಸರಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ನೋಡೋದು ಬ್ಯಾಲೆನ್ಸ್ ಇರಬೇಕು ವೆಸ್ಟ್ ಆಫ್ ಸೌತ್ ವೆಸ್ಟ್ ಬ್ಯಾಲೆನ್ಸ್ ಇಲ್ಲ ಅಂದಾಗ ಅಲ್ಲಿಯ ದೇವತೆ ದ್ವಾರಿಕೆಯನ್ನು ದೇವತೆ ಮಿಸ್ ಆಗಿದ್ರು ಕೂಡ ಎಜುಕೇಷನ್ ಡಿಸ್ಕನೆಕ್ಟ್ ಆಗ್ಬೋದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮಲ್ಲಿ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಗೆದ್ದು ಬಿಡ್ತಾರೆ ಅರ್ಥ ಮಾಡಿಕೊಳ್ಳಿ ಮತ್ತು ನಾವು ಕೂಡ ಏನು ಮಾಡುವಾಗಿಲ್ಲ ಅಂತ ಒಂದು ಪರಿಧಿ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಆನಂತರ ನೋಡಿ ಪಶ್ಚಿಮದ ಭಾಗ ಈ ಪಶ್ಚಿಮದ ಭಾಗ ಏನು ಗೊತ್ತಾ ಇದು ನಿಮಗೆ ಪ್ರಾಫಿಟ್ಸ್ ಮತ್ತು ಗೇನ್ ಪ್ರಾಫಿಟ್ಸ್ ಮತ್ತು ಗೇನ್ ಅಂದರೆ ಲಾಭ ತರುವಂಥ ಜಾಗ ಪಶ್ಚಿಮದ ಭಾಗ ಎಷ್ಟು ಚೆನ್ನಾಗಿದೆಯೋ ಅಷ್ಟು ನಿಮಗೆ ಲಾಭವನ್ನು ಕೊಡುವಂತಹ ಒಂದು ಪಾರ್ಟ್ ಅದೇ ಆಗಿರ್ತದೆ ಪಶ್ಚಿಮದ ಭಾಗ ವಿಶೇಷ ರೀತಿಯಲ್ಲಿ ರೈಟಾ ಆನಂತರ ತನ್ಮಾತ್ರಗಳೆಲ್ಲ ಅದಕ್ಕೊಂದು ಶಬ್ದ ಅಂತ ಕೊಡಿ ಶಬ್ದ ಅಂದ್ರೇನು ಸೌಂಡ್ ಆಗುವಂಥದ್ದು ಅದು ಗುರುವಿನ ತತ್ವ ತತ್ವ ಅಲ್ಲಿ ಕೆಲಸ ಮಾಡ್ತದೆ ಅಲ್ವಾ ನೀವು ಆಸ್ಟ್ರಾಲಜಿ ಪ್ರಕಾರ ನೋಡ್ಲಿಕ್ಕೆ ಹೋದರೆ ಶನಿಯ ಜಾಗ ಅದು ಬಟ್ ಗುರುತತ್ವ ಕೆಲಸ ಮಾಡುತ್ತೆ ಅದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅದು ಶಬ್ದಕ್ಕೆ ಸಂಬಂಧ ಕೆಲಸ ಅಂದರೆ ಅದರ ಅರ್ಥ ಏನಂದರೆ ಪಶ್ಚಿಮದ ಭಾಗ ನಿಮಗೆ ಲೈಫಲ್ಲಿ ಸೌಂಡ್ ಆಗಬೇಕು ನೀವೇನು ಇದ್ರೆ ಅದು ಸೌಂಡ್ ಆಗಬೇಕು ಹಣಕಾಸಿನಲ್ಲಿ ಸೌಂಡ್ ಆಗಬೇಕು ನಿಮ್ಮ ಒಂದು ಕೆಲಸದಲ್ಲಿ ಸೌಂಡ್ ಆಗಬೇಕು ಅಥವಾ ಬೇರೆ ಯಾವುದೇ ವಿಚಾರ ಸೌಂಡ್ ಆಗಬೇಕಂದ್ರೆ ನಿಮ್ಮ ಪಶ್ಚಿಮದ ಭಾಗ ಎಕ್ಸಾಕ್ಟಾಗಿ ಕೆಲಸ ಮಾಡಬೇಕು ಅದು ಕಟ್ಟಿಂಗ್ ಆಗಿದೆ ಅಲ್ಲಿ ಟಾಯ್ಲೆಟ್ ಬಂದಿದೆ ಅಲ್ಲಿ ಟಾಯ್ಲೆಟ್ ಪಿಟ್ಟು ಬಂದಿದೆ ಆ ಪಾಟ್ ತಗ್ಗಾಗಿ ಬಿಟ್ಟಿದೆ ಅಲ್ಲಿ ಗ್ರೀನ್ ಕಲರ್ ಇದೆ ಅಲ್ಲಿ ಬ್ರೌನ್ ಕಲರ್ ಇದೆ ರೆಕ್ಟ್ಯಾಂಗಲ್ ಶೇಪ್ನ ರೂಮ್ ಬಂದುಬಿಟ್ಟಿದೆ ಅಲ್ವಾ ಸೊ ಪ್ರಾಬ್ಲಮ್ ಆಯ್ತು ಈಗ ಓವಲ್ ಶೇಪ್ ಬಂದುಬಿಟ್ಟಿದೆ ಅಲ್ವಾ ಇದೆಲ್ಲವೂ ಕೂಡ ಸಮಸ್ಯೆಗಳು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧನಗಳು ರೈಟ್ ಅದು ಮಾಡಿಯೇ ಮಾಡಿದೆ ಅಲ್ವಾ ಅದಕ್ಕೆ ಪಶ್ಚಿಮದ ಭಾಗವನ್ನು ಬಹಳ ಚೆನ್ನಾಗಿಟ್ಕೊಳ್ಲಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕಪ್ಪ ನಿಮಗೆ ಆಗ್ತಾ ಇಲ್ಲ ವಸ್ತು ತಜ್ಞರು ಯಾರು ಇರ್ತಾರೆ ಅವ್ರನ್ನ ಕ ಕರ್ಸ್ಕೊಳ್ಳಿ ಅವ್ರು ನಿಮಗೆ ಅದು ಖಂಡಿತ ಅದರ ಟೆಕ್ನಿಕನ್ನು ಹೇಳಿಕೊಡ್ತಾರೆ ನೀವೇನು ಮಾಡಬೇಕಂತ ಆಗ ನೋಡಿ ಪಶ್ಚಿಮದ ಭಾಗ ಕ್ಲಿಯರ್ ಆದಾಗ ಏನಾಗುತ್ತೆ ಅದು ಸೌಂಡ್ಗೆ ಸಂಬಂಧ ಕೆಲಸ ಮಾಡಿದೆ ಶಬ್ದ ಇಲ್ಲಿ ವಿಶುದ್ಧಿ ಚಕ್ರ ರೈಟ್ ಅದರ ಆಧಿಪತ್ಯ ಬಂದು ಗುರು ಅಲ್ವಾ ಕಲರ್ ಬಂದು ಬ್ಲೂ ಅದು ಆ ವಿಶೇಷವಾಗಿ ಏನಾಗುತ್ತೆ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ತುಂಬ ತುಂಬ ಫೇವರಬಲ್ ರಿಸಲ್ಟನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಇದನ್ನು ಸರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ದೇವತೆ ಉಂಟು ಆ ದೇವತೆ ಬಂದು ವರುಣ ಮತ್ತು ಪುಷ್ಪದಂತ ಓಕೆ ಅಲ್ಲಿ ಪಶ್ಚಿಮದ ಭಾಗದಲ್ಲಿ ಎಕ್ಸಾಕ್ಟಾಗಿ ಬರುವಂಥ ದೇವತೆ ವರುಣು ಮತ್ತು ಪುಷ್ಪದಂತ ಈ ಪುಷ್ಪದಂತ ಏನೋ ದೇವತೆ ಏನುಂಟು ನೋಡಿ ಅದರ ಒಂದು ಕೆಲಸ ಏನಿರ್ತದೆ ಅಂದರೆ ನಿಮಗೆ ನಿಮಗೆ ಏನು ಬೇಕೋ ಅದನ್ನು ತಂದು ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಅದಕ್ಕೆ ನೀವು ಪಶ್ಚಿಮದ ಭಾಗದಲ್ಲಿ ಏನು ಇಟ್ಟಿರ್ತೀರಾ ಅದರ ಮುಖಾಂತರ ನಿಮ್ಮ ಕೆಲವು ಆಸೆ ಆಕಾಂಕ್ಷೆಗಳು ಮ್ಯಾನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದಕ್ಕೆ ನಾನು ತುಂಬ ಬಾರಿ ಹೇಳಿದ್ದೇನೆ ಪಶ್ಚಿಮದ ಭಾಗದಲ್ಲಿ ಒಂದು ಚೀಟಿಯಲ್ಲಿ ನಿಮ್ಮ ಡಿಸೈರನ್ನು ಬರೆದು ಹಾಕಿದಾಗ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನನ್ನ ಮ ಮಗಳಿಗೆ ಮದುವೆ ಆಗಿದೆ ನನ್ನ ಮಗಳಿಗೆ ಅತ್ಯುತ್ತಮವಾದ ವರ ಬಂದು ಮದುವೆ ಆಗಿದೆ ಈ ರೀತಿಯಾಗಿ ಬರೆದು ನೀವೇನು ಹಾಕಿದರೆ ಅದೇ ರೀತಿ ಅದು ಕೆಲಸ ಮಾಡುತ್ತೆ ಅದೇ ರೀತಿ ಏನಾಗುತ್ತೆ ಮ್ಯಾನಿಫೆಸ್ಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿದೆ ಪುಷ್ಪದಂತ ಎನ್ನುವಂಥ ದೇವತೆ ಇದಂತೂ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರಯತ್ನ ಅಥವಾ ಬೇರೆ ಯಾವುದೇ ವಿಚಾರಗಳು ನನಗೆ ನನ್ನ ಸಾಲ ತೀರಿ ಹೋಗಿದೆ ನಾನು ಮನೆ ಕಟ್ಟಿದ್ದೇನೆ ಎಲ್ಲವೂ ಕೂಡ ಎಲ್ಲದಕ್ಕೆ ಸಂಬಂಧ ನಿಮಗೇನು ಡಿಸೈರ್ ಬೇಕು ಅಥವಾ ಯಾವ ಡಿಸೈರ್ ನಿಮಗೆ ಫುಲ್ಫಿಲ್ಮೆಂಟ್ ಆಗಬೇಕು ಅದನ್ನು ಒಂದು ಸಣ್ಣ ಚೀಟಿಯಲ್ಲಿ ಬರೆದು ನೀವು ಅಲ್ಲಿ ಅಂಟಿಸಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಒಂದು ಅದು ಹಂಡ್ರೆಡ್ ಯಾವಾಗ ಕೆಲಸ ಮಾಡಿದೆ ಮನೆ ಝೋನ್ ಬ್ಯಾಲೆನ್ಸ್ ಆಗಿರಬೇಕು ಆ ಪಾರ್ಟ್ ಸಮೇತ ಬ್ಯಾಲೆನ್ಸ್ ಆಗಿರಬೇಕು ಆ ಮೂಮೆಂಟಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಅಂತೂ ಮಾಡಿಯೇ ಮಾಡುತ್ತೇಬೇಕಾದ್ರೆ ನೋಡಿಬೇಕಾದ್ರೆ ಹೌದಾ ಅಲ್ವಾ ಈಗ ನಿಮ್ಮ ಮಕ್ಕಳಿಗೆ ಮಾರ್ಕು ಕಡಿಮೆ ಇದೆ ನಿಮ್ಮ ಮಕ್ಕಳಿಗೆ ಮಾರ್ಕ್ ಬರಬೇಕು ಅಲ್ವಾ ಸೊ ಆಗ ಕೂಡ ಬರೆದು ಹಾಕ್ಬೋದು ಈಗ ಅವರು ಐವತ್ತ ನಾಲ್ಕು ಮಾರ್ಕ್ ಮಾರ್ಕ್ ತರ್ತಾ ಇದ್ದಾರೆ ನೀವು ಬರೆದು ಹಾಕ್ಬೋದು ನನ್ನ ಮಗನಿಗೆ ಈ ಬಾರಿಯ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತ ನಾಲ್ಕು ಮಾರ್ಕ್ ಬಂದಿದೆ ಐವತ್ನಾಲ್ಕಿದ್ರೆ ಇಪ್ಪತ್ತು ಜಾಸ್ತಿ ಮಾಡುವ ಅದಕ್ಕಿಂತ ಅತಿಹಾಸಿಗೆ ಹೋಗಬಹುದು ಅತಿಹಾಸಿಗೆ ಹೋದ್ರೆ ಮತ್ತೆ ಅದು ಆಗೋದಿಲ್ಲ ಇದೊಂದು ವಿಚಾರ ಅಷ್ಟೇ ಮಾರ್ಕ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ನಿಮ್ಮ ಝೋನ್ ಬ್ಯಾಲೆನ್ಸ್ ಆಗಿದ್ದಾಗ ಯಾಕಂದ್ರೆ ಪಶ್ಚಿಮದ ಭಾಗದ ದೇವತೆ ಹಾಗೆ ನಿಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡುತ್ತೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತದೆ ಆ ದೇವತೆ ವಿಶೇಷವಾಗಿರುವಂತದ್ದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದರಲ್ಲಿ ಏನು ಸಮಸ್ಯೆ ಉಂಟು ಮಾಡ್ಬೋದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ರಿಸಲ್ಟ್ ಯಾವ ರೀತಿ ಬರುತ್ತೆ ನೋಡ್ಕೊಳ್ಳಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ

ಆ ಆಯ್ತಮ್ಮ ಓಕೆ ಭರಣಿ ನಕ್ಷತ್ರ ಮೇಷ ರಾಶಿ ರೈಟ್ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಏನ್ ಕೇಳ್ಬೇಕಾದ್ರಲ್ಲಿ ಹೇಳಿ ಸಿಗುತ್ತಾ ಇಲ್ಲ ಹಾಗೇನಾದ್ರೂ ಆಗುತ್ತಮ್ಮ ಕೆಲಸ ಒಂದು ಸಿಗುದಿಲ್ಲ ಅಂತ ಹಾಗೆ ಇರ್ಬೋದು ಇಷ್ಟಪಟ್ಟ ಕೆಲಸ ಸಿಗಲಿಲ್ಲ ಅಂತ ರೈಟಾ ಇಷ್ಟಪಟ್ಟ ಕೆಲಸ ಸಿಗಲಿಲ್ಲ ಅಂತ ಇರ್ಬೋದು ಕೆಲಸ ಸಿಗುವುದಿಲ್ಲ ಅಂತ ಅದು ಆಗುವುದಿಲ್ಲ ತಾನೆ ಅಂದರೆ ನೀವು ನಿಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಂಡಿದ್ದೀರ ಅಂತ ಇಂಡಿಕೇಶನ್ ರೈಟ್ ತಾನೆ ಓಕೆನಾ ಸೊ ನಾವು ಒಂದು ಮಾತು ಹೇಳ್ತೀನಮ್ಮ ಜಾತಕ ಬಂದು ನಿಮ್ಮದು ಭರಣಿ ನಕ್ಷತ್ರ ಮೇಷರಾಶಿಯ ಸಿಂಹ ಲಗ್ನ ಜಾತಕ ಟ್ವೆಂಟಿ ತ್ರೀ ರನ್ನಿಂಗ್ ಆಗ್ತಾ ಉಂಟು ಟ್ವೆಂಟಿ ತ್ರೀ ಎ ಸೀರೀಸಲ್ಲಿ ಏನಾಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಇದೆ ಖಂಡಿತ ಒಳ್ಳೆ ಕೆಲಸ ಸಿಗುತ್ತೆ ನಿಮಗೆ ಬಟ್ ನೀವೇನು ಮಾಡ್ತೀರಂದರೆ ಆ ಏನು ಕೆಲಸ ಉಂಟಲ್ಲೋ ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಂತ ಅನಿವಾರ್ಯತೆ ಉಂಟು ನಿಮಗೆ ಹಾರ್ಡ್ ವರ್ಕ್ ಮಾಡಲೇಬೇಕು ಒಂದನೇ ವಿಚಾರ ಎರಡನೇ ವಿಚಾರ ಆ ತುಂಬ ಒಳ್ಳೆ ಸ್ಯಾಲ್ರಿ ಇರುವಂಥ ಕೆಲಸವನ್ನು ಹುಡುಕ್ತಾ ಇದ್ದೀರಿ ರೈಟಾ ಎಲ್ರು ಹುಡುಕ್ತಾರೆ ನೀವು ಹುಡುಕ್ತೀರಾ ಬಟ್ ಆಗ್ಲಿಲ್ಲ ಹಾಗೆ ಮತ್ತೆ ಅವಸರ ಯಾಕೆ ಮಾಡ್ತೀರಮ್ಮ ನೀವು ಅವಸರ ಯಾಕೆ ಬೇಕು ನಾ ನಾನು ಅಂತ ಹೇಳ್ತೇನೆ ನಾನು ಹೇಳಿದ ಬರ್ಕೊಂಡಿಡಿ ಈಗ ಚೆಕ್ ಮಾಡಿ ಮತ್ತೆ ಓಕೆನಾ ನಾನು ಹೇಳ್ತೀನಿ ನೀವೇನು ಮಾಡ್ತೀರಾ ಎಲ್ಲಿ ಸ್ಯಾಲ್ರಿ ತುಂಬ ಬರ್ತದೆ ಅದಕ್ಕೇ ಮೊದಲು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಿ ಕಡಿಮೆ ಸ್ಯಾಲ್ರಿಗೆ ನೀವು ಅಂತ ಹೋಗೋದೇ ಇಲ್ಲ ಅಂತೊಂಡು ಜಾತಕದಲ್ಲಿ ಅದು ಆಗೋದು ಕೂಡ ಇಲ್ಲ ಬರಲಿ ಈಗ ಬೇಕಾದರೆ ನೋಡಿ ನಂತರ ಬೇಕಾದ್ರೆ ಅದೇ ಬರುವಂಥದ್ದು ರೈಟಾ ಅದಕ್ಕೆ ನಾನು ಮೊದಲೇ ಹೇಳ್ತೇನೆ ನಿಮಗೆ ಕಡಿಮೆ ಸಂಬಳಕ್ಕೆ ಹೋಗಿ ಸೇರ್ಕೊಳ್ಬೇಕಮ್ಮ ಆ ನಂತರ ಇಂಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಮತ್ತೊಂದು ವಿಚಾರ ಹೇಳ್ತೀನಿ ತಾಯಿ ನಿಮಗೆ ಬೇಸರ ಮಾಡಬೇಡಿ ಅದೇನಂದರೆ ನೀವು ಅದನ್ನು ಏನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ನಿಮ್ಮ ಮನಸ್ಸೊಳಗೆ ಏನು ಉಂಟಮ್ಮಮ್ಮ ಅದು ನನಗಂತೂ ಗೊತ್ತಾಯಿತು ದಯವಿಟ್ಟು ನಾನು ಒಂದು ಮಾತು ಹೇಳ್ತೇನೆ ನಿಮಗೆ ಆ ಫ್ರೆಂಡ್ಸ್ ಗಿಂಡ್ಸ್ ಅದೆಲ್ಲೊಂದು ಸೈಡಲ್ಲಿದ್ದು ಬಿಡಿಮ್ಮ ಓದಿಗೆ ಗಮನ ಕೊಡಿ ಜಾತಕ ಇಸ್ ದ ಮಚ್ ಬೆಟ್ರ್ ಜಾತಕ ತುಂಬ ಒಳ್ಳೆ ಜಾತಕಮ್ಮ ಒಳ್ಳೆ ಪ್ರಾಸ್ಪರಿಟಿಯನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಈ ಫ್ರೆಂಡ್ಸ್ ಈ ರಿಲೇಷನ್ಶಿಪ್ ಅದರಲ್ಲೂ ಜಗಳ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಅದನ್ನು ಮಾಡಬೇಡಿ ಲೈಫನ್ನು ಕೆಡಿಸ್ಕೊಳ್ಳಿ ಬಿಡಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಆ ಇವತ್ತು ಯಾವತ್ತು ಶುಕ್ರವಾರ ದಿವಸ ಪ್ರಶ್ನೆ ಮಾಡಿದರಾ ಶುಕ್ರ ನಿಮಗೆ ದಿಗ್ಬಲಿ ಆತ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ದೇವೇ ದೇವಸ್ಥಾನಕ್ಕೆ ಹೋಗ್ಬಿ ನಿಮ್ಮ ಒಳ್ಳೇದಾಗ್ಲಿತಾಯಿ ರೈಟಾ ಹಾ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಎಷ್ಟೇ ಮುಚ್ಚಿಟ್ರು ಕೂಡ ನಿಮ್ಮ ಒಳಗೆ ಇರುವಂತದ್ದು ಉಂಟಲ್ಲ ಅದು ಗೊತ್ತಾಗೇ ಗೊತ್ತಾಗುತ್ತೆ ಆಯ್ತಾನೆ ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ತಾ ಇದ್ರೆ ಓಕೆ ಯಾವಾಗ ಆ ಮಾತಿನಲ್ಲಿ ಉಂಟಲ್ಲ ಆ ಮಾತಿನಲ್ಲಿ ಆ ಒಂದು ಆ ಏನ್ ಹೇಳ್ತಾರೆ ವೈಬ್ರೇಷನ್ ಅಲ್ವಾ ಅದು ಕತೆ ಹೇಳುತ್ತೆ ನೀವೇನು ಏನಕ್ಕೆ ಕರೆ ಮಾಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಆ್ಯಕ್ಚುಲಿ ಏನಿದೆ ರೈಟಾ ನೀವು ಪ್ರಶ್ನೆ ನೀವು ಬರೇ ಕೆಲಸದ ಬಗ್ಗೆ ಮಾಡ್ತೀರಾ ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ತೋರಿಸ್ಕೊಡ್ತದೆ ಇದು ವಿಷಯ ರೈಟಾ ಓಕೆನಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಾನು ಅಷ್ಟೇ ಹೇಳ್ತೀನಿ ನಿಮಗೆ ಅದು ನನಗೆ ಗೊತ್ತಾಯಿತು ಅಂದಾಗ ನಾನು ಅದಕ್ಕೆ ನಿಮಗೆ ಅದು ಪ್ರಿಕಾಷನ್ ಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಬೇಕು ರೈಟಾ ಅನ್ಯಥ ಅವಸರ ಮಾಡಿದರೆ ಆಗದಂಥ ವಿಚಾರ ಯಾರು ಅವಸರ ಮಾಡ್ತಾರೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ನಿಮಗೆ ಪಶ್ಚಿಮದ ಭಾಗ ಕೂಡ ಗೊತ್ತಾಯಿತು ಪುಷ್ಪದಂತ ಮತ್ತು ವರುಣ ಎನ್ನುವ ದೇವತೆ ಭಾಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ದಯವಿಟ್ಟಲ್ಲಿ ಆ ನೋಡಿ ಇಲ್ಲಿ ಒಂದು ಒಂದು ಮಾತುಂಟು ಏನು ಗೊತ್ತಾ ಈಗ ನಿಮ್ಮ ಜಾತಕ ತೆಗೆದುಕೊಳ್ಳಿ ಜಾತಕದಲ್ಲಿ ಈಗ ನಿಮ್ಮ ಪಶ್ಚಿಮದ ಭಾಗದಲ್ಲಿ ತುಂಬ ಹೊಸ ಮನೆ ಕಟ್ಟುವಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಟಾಯ್ಲೆಟ್ ಕೊಟ್ಟಿರ್ತಾರೆ ರೈಟ್ ತಾನೇ ಓಕೆನಾ ಟಾಯ್ಲೆಟ್ ಕೊಟ್ಟಿರ್ತಾರೆ ವಿಷಯ ಏನಾಗುತ್ತೆ ಆ್ಯಕ್ಚುಲಿ ಒಳ್ಳೆಯ ಲಕ್ಷಣ ಅಲ್ಲ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಯಾಕಂದರೆ ಇಚ್ಛೆಗಳು ಪೂರೈಕೆ ಆಗಲಿಕ್ಕೆ ಬಿಡ್ತಾಯಿಲ್ಲ ಇಲ್ಲ ಬಟ್ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಶನಿ ನೀಚನಾಗಿ ಬಿಟ್ಟಿದ್ದಾನೆ ಶನಿ ತೊಂದರೆಗಳಾಗ್ಬಿಟ್ಟಿದ್ದಾನೆ ಸಮಸ್ಯೆಗಳೊಳಗಾಗ್ಬಿಟ್ಟಿದ್ದಾನೆ ರಾಹು ಜೊತೆ ಸೇರಿಕೊಂಡಿದ್ದಾನೆ ಈಗ ಅಲ್ಲಿ ಟಾಯ್ಲೆಟ್ ಇದ್ರೂ ಕೂಡ ಪರವಾಗಿಲ್ಲ ಅಲ್ಲಿ ಟಾಯ್ಲೆಟ್ ಇದ್ರೂ ಕೂಡ ಏನಾಗುತ್ತೆ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಅದು ಇದು ವಿಷಯ ಓಕೆನಾ ಅದು ಜಾತಕ ನೋಡಿದ ನಂತರ ಡಿಶನ್ ತಗೊಳ್ಬೇಕು ಏನಾಗುತ್ತೆ ಅಂತ ಜಸ್ಟ್ ಒಂದು ಕರೆಯನ್ನು ತೆಗೆದುಕೊಳ್ಳೋಣ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ಓಕೆ ಮಂಗಳೂರಿನಿಂದ ವಿದ್ಯಾ ಅಂತ ಆಯ್ತಮ್ಮ ಎರಡು ಬಾರಿ ವಿದ್ಯಾ ಓಕೆ ಹೇಳಿಮ್ಮ ಹಾ ಅದೇ ನನ್ನ ಮಗನ ಬಗ್ಗೆ ಕೇಳಿ ಅಮ್ಮ ಸ್ವಲ್ಪ ಬೇಗ ಬೇಗ ಮಾತಾಡಿ ನನಗೆ ಬರೇ 30 ಸೆಕೆಂಡ್ ಇದೆ ಅಮ್ಮ ನಾನು ಮಾತಾಡ್ಲಿಕ್ಕೆ ಅಷ್ಟೇ ಆಯ್ತು ಆಯ್ತು ಅದು ನನ್ನ ಮಗನ ಬಗ್ಗೆ ಮಾತಾಡಬೇಕಿತ್ತು ಅವನು ಸ್ವಲ್ಪ ಕಲಿಯುವುದಿಲ್ಲ ಮತ್ತೆ ತಾಯಿ ಹತ್ರ ಸಹ ಮಾತಾಡುದಿಲ್ಲ ಕೋಪದಲ್ಲಿದ್ದಾನೆ ಹಾಗೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಅಮ್ಮ ಅಷ್ಟೇ ಮಾಡಿ ನೀವು ರೈಟ್ ಯಾಕೆಂದ್ರೆ ಮನೆಯಲ್ಲಿ ತತ್ವ ವೀಕ್ ಉಂಟಮ್ಮ ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅವನಿಗೆ ಪ್ರತಿದಿನ ದಿನ ಕಪ್ಪುದ್ದಿಂದ ಆ ಆನಂತರ ತೊಗ ಹೆಸರು ಕಾಳಿಂದ ನಿವಾಳಿಸ್ಬೇಕಮ್ಮ ರೈಟಾ ಹೌದಮ್ಮ ಹೆಸರು ಕಾಳು ಮತ್ತೆ ಕಪ್ಪುದ್ದು ಇದೆರಡರಲ್ಲಿ ನಿವಾರಿಸಿ ತೆಗಿಬೇಕಮ್ಮ ಪ್ರತಿದಿನ ದಿನ ಮಾಡ್ಬೇಕಾ ನಲವತ್ತೆಂಟು ದಿನ ಇದನ್ನು ಮಾಡ್ಕೊಳ್ಳಿಮ್ಮ ಮಗ ಸ್ಟ್ರೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಓಕೆನಾ ಯಾಕಂದ್ರೆ ಮನೆಯಲ್ಲಿ ಶನಿ ತತ್ವ ವಿಪರೀತ ಜಾಸ್ತಿ ಉಂಟಮ್ಮ ಶನಿ ತತ್ವ ಜಾಸ್ತಿ ಇದೆ ಆನಂತರ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಅರ್ಥನೇ ಆಗಲ್ಲ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ರೈತಾನೇ ಅದು ಅಗ್ನಿ ತತ್ವದ ಪ್ರಾಬ್ಲಮ್ ಅಮ್ಮ ಬೇರೆ ಏನಲ್ಲ ಅದಕ್ಕೆ ಆ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಅದು ಭೂಮಿ ವಿಚಾರಕ್ಕೂ ಸಮಸ್ಯೆ ಆಗುತ್ತೆ ನಿಮ್ಮ ಗಂಡನ ವಿಚಾರನೂ ಸಮಸ್ಯೆ ಆಗುತ್ತೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗುತ್ತೆ ಇದೆಲ್ಲ ಸಮಸ್ಯೆ ಆ ಮನೆಯಲ್ಲಿ ಒಟ್ಟು ಗುಡ್ಕೊಂಡಿರ್ತೇವೆ ರೈಟ್ ಅದು ಎಲ್ಲಿ ಬೇಕಾದ್ರೂ ಆಯ್ತಲ್ವಾ ಅದು ಪ್ರಾಬ್ಲಮ್ ತಾನೇ ಅದು ಮತ್ತೆ ಆ ಗಂಡ ತೀರ್ಕೊಂಡ್ರೆ ಮತ್ತೆ ಅದು ಸಮಸ್ಯೆ ತಾನೆ ಅದನ್ನೇ ತಾನೇ ಈಗ ನಿಮಗೆ ಗಂಡನ ವಿಚಾರ ಪ್ರಾಬ್ಲಮ್ ಮದುವೆ ಜೀವನ ಪ್ರಾಬ್ಲಮ್ ಆಗುತ್ತೆ ಅಮ್ಮ ನಿಮ್ಗೆ ಒಂದು ಅರ್ಥ ಆಗುದಿಲ್ಲ ಮದ್ಕೆ ಹೇಳಿದಲ್ಲ ಅಗ್ನಿ ವೀಕ್ ಆಗಿದೆ ಅಂತ ನಾನು ಏನ್ ಹೇಳ್ತೇನೆ ಅದೇ ಅರ್ಥ ಆಗ್ತಿಲ್ಲ ಇನ್ನು ಮನೆಯಲ್ಲಿ ಏನೋ ಅರ್ಥ ಮಾಡ್ಕೊಳ್ತೀರಮ್ಮ ನೀವು ಅವನಿಗೆ ಜಸ್ಟ್ ನಾನು ಹೇಳಿದ ಪರಿಹಾರಗಳನ್ನು ಮಾಡ್ಕೊಂಡಿದ್ದಾಯ ತುಂಬಾ ಚೆನ್ನಾಗಿದ್ರೆ ಒಳ್ಳೇದಾಗಲಿ ಓಕೆನಾ ಅಲ್ವಾ ನಾನು ಹೇಳಿದೆ ಅರ್ಥ ಆಗ್ತಿಲ್ಲ ಇನ್ನು ಮನೆಯಲ್ಲಿ ಏನಮ್ಮ ಅರ್ಥ ಮಾಡ್ಕೊಳ್ತೀರಾ ನೀವೆಲ್ಲ ಅಲ್ವಾ ನಾನು ಹೇಳ್ತಾ ಇದ್ದೀನಿ ಅಗ್ನಿ ತತ್ವ ವೀಕ್ ಆಗಿದೆ ನಿಮ್ಗೆ ಇಂದಿಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಯ್ಯೋ ನಾನು ಮಗನ ಬಗ್ಗೆ ಇದ್ದೆ ಗಂಡನ ಬಗ್ಗೆ ಅಲ್ಲ ಅಂತ ಅಯ್ಯೋ ದೇವರೇ ಯಾಕಂದರೆ ಒಂದು ಪ್ಲಾನೆಟ್ಸ್ ವೀಕ್ ಆದಾಗ ಅದರ ರಿಲೇಟೆಡ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ಸಮಸ್ಯೆ ಏನೇ ಅದು ರೈಟ್ ತಾನೇ ಆ ಕುಜ ವೀಕಾಗಿದ್ದಾಗ ಗಂಡ ಬಂದುಬಿಟ್ಟು ಆ ಕುಜ ಅಂದರೆ ಗಂಡ ಅಲ್ಲಿ ಪ್ರಾಬ್ಲಮ್ ಆಯಿತು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಜಾಗಕ್ಕೆ ಸಂಬಂಧ ಪ್ರಾಬ್ಲಮ್ ಆಯಿತು ಮನೆಗೆ ಸಂಬಂಧ ಪ್ರಾಬ್ಲಮ್ ಆಯಿತು ಆದ ಅಂತರ ಇದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಎಲ್ಲ ಆಯಿತಲ್ಲ ಬಟ್ ಅವರಿಗೆ ಅರ್ಥ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಅದು ಬ ಬಹಳ ಸಮಸ್ಯೆ ಉಂಟು ಅಂತ ಆಯಿತು ರೈಟಾ ಓಕೆ ನಾನು ಹೇಳಿದ ಸಣ್ಣ ರೆಮಿಡಿಯನ್ನು ಮಾಡಿಕೊಂಡೆ ಮೇ ಬಿ ಅದು ಸರಿಯಾಗುವಂಥ ಸಾಧ್ಯತೆ ಇರಾತೀರ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಪ್ಪ ಅರ್ಥ ಮಾಡ್ಕೊಳ್ಳಿ ನಾಳೆ ನಾನು ಮಂಗಳೂರಲ್ಲಿ ಇರೋದಿಲ್ಲ ಆದಿತ್ಯ ಅವ್ರ ದಿವಸ ಇರ್ತೇನೆ ಜಾತಕದಂದು ತೋರಿಸ್ಬೋದು ಮತ್ತೆ ಮುನ್ ನಾಳೆ ಇರೋದಲ್ಲೇ ಬಟ್ ಮಂಗಳವಾರ ದಿವಸ ಕಟ್ಪಾಡಿಯಲ್ಲಿ ಅಂತೂ ಇದ್ದೇ ಇರ್ತೇನೆ ಪರವಾಗಿಲ್ಲ ಓಕೆನಾ ಈಗ ಏನು ಮಾಡೋಣ ಈಗ ಸಮಯ ಮೀರ್ತಾ ಏನು ಮಾಡೋಕ್ಕೆ ಬಹಳಷ್ಟು ವಿಚಾರ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಂಟ್ರೆಸ್ಟಿಂಗ್ ವಿಚಾರ ಖಂಡಿತ ಶೇರ್ ಮಾಡ್ಕೊಳ್ತೇನೆ ಅದಕ್ಕಿಂತ ಮುಂಚೆ ಈಗೇನು ಮಾಡೋಣ ಸಮಯ ಮೀರ್ತಾ ಇರೋದರಿಂದ ಆರದ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್